ಬೆಚ್ಚಿ ಬೀಳ್ಸುವಂತ ಸತ್ಯ ಕಥೆಗಳ ಕಥಾ ಸರಣಿಯ ಕ್ರೈಮ್ ಫೈಲ್ ಸಂಚಿಕೆಯಲ್ಲಿ ಇವತ್ತು ಮತ್ತೊಂದು ಸತ್ಯ ಕಥೆ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ಅಪರಾಧ ಜಗತ್ತು ನಿಂತಿರೋದೆ ಕೊಲೆ, ಹಿಂಸಾಚಾರ, ಅತ್ಯಾಚಾರ, ಅನೈತಿಕತೆಯ ಮೇಲೆ. ನಿಜಕ್ಕೂ ಇದು ಸಜ್ಜನ ಸಮಾಜಕ್ಕೆ ಬೇಡವಾದ ಜಗತ್ತು. ಮನುಷ್ಯನ ಸ್ವಾರ್ಥ ನಮ್ಮ ನಡುವೆ ಇರೋ ಸಂಬಂಧಗಳನ್ನು ಕೊಲ್ಲುತ್ತೆ ಅನ್ನೋ ಆತಂಕಕಾರಿ ಸತ್ಯ ಹೇಳುತ್ತೆ ಈ ಕಥೆ. ಈ ವಿಚಿತ್ರ ಕಥೆ ನಡೆದಿದ್ದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ. ಇಲ್ಲೊಂದು ಕುಟುಂಬ, ತಿಪ್ಪೇಸ್ವಾಮಿ ಹಾಗೂ ಕಾವೇರಮ್ಮ ಅನ್ನೋ ದಂಪತಿಗಳಿಗೆ ಇಬ್ಬರು ಹೆಣ್ಣುಮಕ್ಕಳು ಹಾಗೂ ಒಬ್ಬನೇ ಗಂಡುಮಗ. ಹೆಣ್ಣುಮಕ್ಕಳಿಬ್ಬರು ಮದುವೆಯಾಗಿ ಗಂಡನ ಮನೆಯಲ್ಲಿ ಇರ್ತಾರೆ. ಗಂಡುಮಗ ಪಿಯುಸಿ ಫೇಲ್ ಆಗಿ ಮನೆಯಲ್ಲಿ ಇರ್ತಾನೆ. ನೀರಾವರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದ ತಿಪ್ಪೇಸ್ವಾಮಿಗೆ ಸಂಸಾರ ಅಂದ್ರೆ ಯಾಕೋ ಕಿರಿಕಿರಿ. ಕಾವೇರಿ ಆಫೀಸ್ ಹೋಗ್ಬಿಟ್ಟು ಬರ್ತೀನಿ. ನಿನಗೇನು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೋ? ಏನಾಗಿದೆ ನಿನಗೆ? ಜೀವನದಲ್ಲಿ ಶಿಸ್ತು ಬೇಡವಾ? ಎಷ್ಟೋ ಜನಕ್ಕೆ ಇಷ್ಟೊತ್ತಿಗಾಗಲೇ ಅರ್ಧ ದಿನ ಕಳೆದು ಹೋಗಿದೆ, ನೀನು ನೋಡಿದ್ರೆ ಇನ್ನೂ ಬಿದ್ಕೊಂಡಿದ್ಯಾ? ಎದ್ದೋಣ ಮೇಲೆ. ಯಾಕ್ರೆ ಅವನ ಮೇಲೆ ಹಾಕಿ ಕಿರ್ಚಾಡ್ತಿದ್ದೀರಾ? ಮಾಡೋ ಕೆಲಸ ಅಲ್ವಾ ನಿಮ್ಗೆ? ವಯಸ್ಸಿನ ಹುಡುಗ ಮಲಗಿದಾನೆ, ನಿಮ್ಮೇನು ಹೊಟ್ಟೆ ಕಿಚ್ಚ? ಕೆಲ್ಸಕ್ಕೆ ಹೋಗ್ತಿದ್ದೀರೇನೋ ಹೋಗಿ. ಕಾವೇರಿ ವಹಿಸ್ಕೋಬೇಡವೆ, ಎದೆ ಎತ್ತರಕ್ಕೆ ಬೆಳೆದ ಮಗ ಬೆಳಗ್ಗೆ ಬೇಗನೆ ಇದ್ದ ಏನಾದ್ರೂ ಕೆಲಸ ಕಾರ್ಯ ಮಾಡಬೇಕು. ಹೀಗೆ ಸೋಂಬೇರಿ ತರ ಬಿದ್ದಿದ್ರೆ ಯಾವನು ಉದ್ಧಾರ ಆಗೋದಿಲ್ಲ. ನಿನ್ನ ಮಗನ ಬಾಳ್ನ ನೀನೇ ಕೈಯಾರ ಹಾಳು ಮಾಡ್ಬೇಡ. ನಾನೇನು ಅವನ್ನ ವಹಿಸ್ಕೋತಾ ಇಲ್ಲ, ಅವನೇನ್ ಕೆಟ್ಟ ಹುಡುಗ ಅಲ್ಲ, ಒಳ್ಳೆ ಹುಡುಗಾನೆ. ನೀವ್ ಯಾಕೆ ಮಲ್ಕೊಂಡಿದ್ದೆ? ನಾವು ಸುಮ್ಮನೆ ಇರ್ರಿ, ನೀವು ಏನಾದ್ರೂ ಮಾಡ್ಲಿ ಅಂತಾನೆ ಹೇಳ್ತಾ ಇರೋದು. ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರ, ಹೆಂಗಸ್ ತಿರುಗಿ ಕೆಟ್ಟರು, ಗಂಡಸು ಕೂತ್ ಕೆಟ್ಟ ಅಂತ. ನೀನೇ ನಿನ್ ಕೈಯಾರ ನಿನ್ ಮಗನ ಬಾಳ್ನ ಹಾಳು ಮಾಡ್ಬೇಡ. ಸರಿ ಸರಿ, ನೀವ್ ಕೆಲ್ಸಕ್ಕೆ ಹೊರಟಿದಿರ್ತಾನೆ, ಹೋಗಿ. ನೋಡು, ಇವನ್ ಈಗ ಮೇಲೆ ಹೇಳದೆ ಇದ್ರೆ ನಾನು ಹೊರಗಡೆ ಹೋಗೋನಲ್ಲ. ಅಯ್ಯೋ, ಏನ್ ರಗಳ ನಿಮ್ದು ಬೆಳಬೆಳಗ್ಗೆ? ಬೆಳಗ್ಗೆ ಅಲ್ಲಪ್ಪ ಮಗರಾಯ, ಮಧ್ಯಾಹ್ನ ಆಗ್ತಾ ಇದೆ, ನಾಚಿಕೆ ಆಗ್ಬೇಕು ನಿನಗೆ. ಹೋಗಿ ಕೆಲಸ ನೋಡು. ನೆನ್ನೆ ನಿನ್ಗೊಂದು ಕೆಲಸ ಹೇಳಿದ್ನಲ್ಲ, ಏನಾದ್ರು ಮಾಡಿದ್ಯಾ? ಯಾವ ಕೆಲಸ? ಯಾವ ಕೆಲಸ ಅಂತೆ? ಮೂರೊತ್ತು ಮನೇಲಿ ಬಿದ್ಕೊಂಡಿರ್ತೀಯಲ್ಲ, ಕರೆಂಟ್ ಬಿಲ್ ಕಟ್ಬಿಟ್ಟು ಅಂತ ಹೇಳಿದ್ನಲ್ಲ, ಕಟ್ಟಿದ್ಯಾ? ಹೋಗ್ಲಿಕ್ಕಾಗ್ಲಿಲ್ಲ. ಏನೋ ಕೆಲಸ? ಏನು ಅಂತ ಘನಂದಾರಿ ಕೆಲಸ ನಿನ್ಗೆ? ಮೂರ್ ಹೊತ್ತು ಮನೇಲಿ ಬಿದ್ಕೊಂಡಿರ್ತೀಯಲ್ಲ, ಅದೊಂದು ಸಣ್ಣ ಕೆಲಸ ಮಾಡಕ್ಕಾಗ್ಲಿಲ್ವಾ ನಿಮ್ಗೆ? ಕಟ್ತೇನೆ ಬಿಡ್ರಿ, ನಿನ್ನೆ ಎಲ್ಲ ಮರ್ತು ಬಿಟ್ಟಿದ್ದಾನೆ, ಇವತ್ ಕಟ್ತೇನೆ. ನೋಡು, ನಾನ್ ಹೇಳಿದ್ದು ನಿನ್ನೆ ವಿಷಯ, ಒಂದು ಶಿಸ್ತುಬದ್ಧಾಗಿ ಜೀವನ ನಡೆಸ್ತೆ ಹೋಗಿದ್ದಿದ್ರೆ ಎರಡ್ ಹೆಣ್ಮಕ್ಳು ಮದುವೆ ಮಾಡಕ್ಕಾಗ್ತಿತ್ತ? ಸಂಸಾರ ನಿಭಾಯಿಸಕ್ಕಾಗ್ತಿತ್ತ? ಒಂದ್ ತಿಳ್ಕೊ, ಕೆಲಸ ಮಾಡದೇ ಇರೋನು ಗಂಡ್ಸೇ ಅಲ್ಲ. ಮಾಡ್ತಾನೆ ಬಿಡ್ರಿ, ಅವನೇನ್ ಸೋಂಬೇರಿ ಅಲ್ಲ, ಏನೋ ವಿದ್ಯೆ ಹತ್ತಲಿಲ್ಲ, ಕೆಲಸ ಸಿಕ್ಲಿಲ್ಲ. ನೀವ ಸ್ವಲ್ಪ ಬಂಡವಾಳ ಹಾಕೋದು ಅಂಗಡಿನ ಪಗಡಿನ ಮಾಡ್ಕೊಟ್ರೆ ಅವನಿಗೆ ಕೆಲಸ ಮಾಡಲ್ವಾ? ನಾನು ಹಾಕ್ಕೊಳ್ಳಲ್ಲ, ಅವನೇ ಮಾಡ್ಕೋಬೇಕು. ಅವನ್ ದುಡ್ಡನ್ನ ಅವನೇ ಸಂಪಾದನೆ ಮಾಡ್ಕೋಬೇಕು. ಯಾಕೆ? ಅವನ್ ನಿಮ್ ಮಗ ಅಲ್ವಾ? ಅವನಿಗೆ ದಾರಿ ತೋರಿಸ್ಬೇಕಾಗಿರೋದು ನಿಮ್ ಕರ್ತವ್ಯ ಅಲ್ವಾ? ಅದ್ ಬಿಟ್ಟು ಅಕ್ಕಪಕ್ಕದ ಮನೆಯವ್ರು ಬರ್ತಾರ? ಸುಮ್ನೆ ಮಾತಾಡ್ತೀರಾ, ಅವನ ದಾರಿ ತೋರಿಸ ಯೋಗ್ಯತೆ ಇಲ್ಲ ನಿಮ್ಗೆ. ನನ್ನ ಯೋಗ್ಯತೆ ಬಗ್ಗೆ ಮಾತನಾಡ್ಬೇಡ ನೀನು. ಏ ತಿಪ್ಪೇಸ್ವಾಮಿ, ಏನಿದು ಯಾಕೆ ಈ ತರ ಕಿರ್ಚಾಡ್ತಿರ್ತೀರ? ಅಕ್ಕಪಕ್ಕದ ಮನೆಯವ್ರು ಇರೋದ ಬೇಡವ? ದಿನ ಇದೇ ಕತೆ ಆಯ್ತಲ್ಲ. ನೋಡಿ ಸುಂದ್ರಣ್ಣ, ಎಲ್ಲ ಇವ್ರದ್ದೇ. ವಯಸ್ಸಿಗೆ ಬಂದಿರೋ ಮಗನ ಮೇಲೆ ಜಗಳಕ್ಕೆ ಹೋಗ್ತಾರೆ. ಪಾಪ ಅವನ್ ಇನ್ನೂ ಹಸುಗೂಸು, ಅವನು ಇವಾಗ ಹೋಗಿ ದುಡಿಬೇಕಂತೆ, ಸಂಪಾದನೆ ಮಾಡ್ಬೇಕಂತೆ, ಹಾಗಂತ ಗಲಾಟೆ ಮಾಡ್ತಾರೆ. ಅವನಿಗೂ ಟೈಮ್ ಬರುತ್ತೆ, ಮಾಡ್ತಾನೆ ಬಿಡ್ರಿ. ಹೆತ್ತು ಮಗನಿಗೊಂದು ದಾರಿ ಮಾಡದೆ ಶಿಸ್ತು ಸಂಯಮ ಅಂತ ಭಾಷಣ ಹೊಡಿತಾರೆ. ನೀವಾದ್ರೂ ಸ್ವಲ್ಪ ಹೇಳಿ ಸುಂದ್ರಣ್ಣ. ತಿಪ್ಪೇಸ್ವಾಮಿ, ನೀವು ಕೆಲ್ಸಕ್ಕೆ ಹೋಗ್ತಿದ್ದೀರೇನೋ, ಹೊರಡಿ. ದಿನ ಇದನ್ನೇ ರಾಮಾಯಣ ಮಾಡ್ಕೋಬೇಕು. ನನಗೂ ಸಾಕಾಗೋಗಿದ್ದೆ ಸುಂದ್ರಣ್ಣ. ಯಾರು ಬೇಡ, ಏನು ಬೇಡ, ಎಲ್ಲಾದ್ರೂ ಹೋಗಿ ಪರದೇಶಿ ತರ ಬದುಕೋಣ ಅನ್ನಿಸ್ತಾ ಇದೆ. ನೀನ್ ಹೇಳಪ್ಪ, ಕೈಕಾಲ್ ತೊಳ್ಕೊ, ತಿಂಡಿ ಕೊಡ್ತೀನಿ. ಬರೀ ಇದೇ ಪುರಾಣ ಆಗೋಯ್ತು ಇವ್ರದ್ದು. ಬಾ. ದೇವರ ತಲೆ ಮೇಲೆ ಹೂ ಬೀಳೋದಾದ್ರೂ ತಪ್ಪೋದು, ಆದ್ರೆ ತಿಪ್ಪೇಸ್ವಾಮಿ ಮನೆಯಲ್ಲಿ ಜಗಳ ಆಗೋದು ತಪ್ತಾ ಇರಲಿಲ್ಲ. ಜೀವನ ಎಲ್ಲ ಹೆಂಡತಿ ಮಕ್ಕಳಿಗೋಸ್ಕರ ದುಡಿಯೋದೇ ಆಗೋಯ್ತಲ್ಲ ನನ್ನ ಜೀವನ ಅನ್ನೋದು ತಿಪ್ಪೇಸ್ವಾಮಿಯ ದುಃಖ. ಅದಕ್ಕೆ ಸರಿಯಾಗಿರೋ ಸೋಮಾರಿ ಮಗ, ಮಗನ್ನ ವಹಿಸ್ಕೊಂಡು ಮಾತಾಡೋ ತಾಯಿ. ನಿತ್ಯದ ಜಗಳಕ್ಕೆ ಇನ್ನೇನ್ ಬೇಕು? ಪಕ್ಕದ ಮನೆ ಸುಂದರ್ಗೆ ಇದನ್ನ ಸಹಿಸೋದ್ ಕಷ್ಟ. ಆಗಾಗ ಬಂದು ಒಂದಷ್ಟು ಲಾ ಪಾಯಿಂಟ್ ಮಾತಾಡಿ ಹೋಗ್ತಾನೆ. ಇವನು ಮಾಹಿತಿ ಹಕ್ಕು ಕಾಯ್ದೆ ಹೋರಾಟಗಾರನೂ ಹೌದು. ಕೇಸ್ ಹಾಕೋದು, ಪಿಟಿಷನ್ ಬರೆಯೋದು, ಇದೇ ಇವನ ಕೆಲಸ. ಈತ ಆಗಾಗ ಬಂದು ತಿಪ್ಪೇಸ್ವಾಮಿಗೂ ಕಾವೇರಮ್ಮಂಗೂ ಬುದ್ಧಿ ಹೇಳೋದು ಇವನ ಉಪಕಸಬಾಗಿತ್ತು. ಆದ್ರೆ ಸುಂದರ್ ಮಾತಿಗೆ ಯಾವುದೇ ಬೆಲೆ ಸಿಗೋದಿಲ್ಲ. ಅದೊಂದಿನ ತಿಪ್ಪೇಸ್ವಾಮಿ ನಿರ್ಧಾರ ಮಾಡಿಕೊಂಡೇ ಮನೆಗೆ ಬರ್ತಾನೆ. ಕಾವೇರಿ, ಕಾವೇರಿ,
ನಿನ್ನನ್ನ ಕರೀತಾ ಇರೋದು ಕೇಳಿಸ್ತಾ ಇದೆಯಾ? ಏನ್ರಿ ತಗೋ ಈ ಪತ್ರಕ್ಕೆ ಸೈನ್ ಹಾಕು. ಪತ್ರನ ಏನ್ ಪತ್ರನ್ರಿ ಇದು? ನೋಡು ನನಗೆ ಸಾಕಾಗಿದೆ, ನನಗೆ ಮುಕ್ತಿ ಬೇಕಾಗಿದೆ. ಈ ಸಂಸಾರದಲ್ಲಿ ನನಗೆ ನೆಮ್ಮದಿ ಕಾಣ್ತಾ ಇಲ್ಲ, ದಯವಿಟ್ಟು ನನಗೆ ಬಿಡುಗಡೆ ಕೊಡು. ಬಿಡುಗಡೆನ ಅದೇನು ಅಂತ ಅರ್ಥ ಆಗೋ ಹಾಗೆ ಹೇಳ್ರಿ. ಏನಿಲ್ಲ, ಇಷ್ಟು ವರ್ಷ ಜೀವನ ಮಾಡಿದಿನಿ, ಇನ್ನು ಮುಂದೆ ನಾನು ನನಗೆ ಸ್ವಂತವಾಗಿ ಬದುಕಬೇಕು ಅಂತ ಅನಿಸ್ತಾ ಇದೆ. ಈ ಸಂಸಾರ ಸಾಕಾಗಿದೆ, ಅದಕ್ಕೆ ಲಾಯರ್ ಹತ್ರ ಎಲ್ಲ ವಿಚಾರಿಸಿ ಡಿವೋರ್ಸ್ ಪತ್ರ ತಂದಿದ್ದೀನಿ, ಸೈನ್ ಹಾಕಿ. ಏನ್ ತಮಾಷೆ ಮಾಡ್ತಿದ್ದೀರಾ? ಹುಡುಗಾಟ ಮಾಡ್ತಾ ಇದ್ದೀರಾ? ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿಬಿಟ್ಟು ಇವಾಗ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ? ನಿಮ್ಗೆ ತಲೆಗಿಲೆ ಕೆಟ್ಟಿದೆಯೇನ್ರಿ? ನೋಡು ಎಲ್ಲ ಯೋಚನೆ ಮಾಡೇ ಕೊಡ್ತಾ ಇರೋದು, ಸುಮ್ಮನೆ ಸೈನ್ ಹಾಕು. ತೊಂದ್ರೆ ಕೊಟ್ಟಿದೀವಿ ಅಂದ್ರೆ ಏನ್ರಿ? ನಿಮ್ಗೆ ತೊಂದ್ರೆ ಕೊಟ್ಟಿದೀವಿ? ನಾನು ನನ್ನ ಮಗ ಸೇರ್ಕೊಂಡು ನಿಮ್ಗೆ ಹೊಡೆದು ಬಡದು ತೊಂದ್ರೆ ಕೊಟ್ಟಿದೀವ? ಯಾವ ಕಾರಣಕ್ಕೋಸ್ಕರ ಡೈವರ್ಸ್ ಕೊಡ್ತಾ ಇದ್ದೀರಾ? ನೋಡು ನನಗೆ ಸಾಕಾಗಿದೆ, ನೆಮ್ಮದಿ ಬೇಕು. ನನ್ನ ಪಾಡಿಗೆ ನನ್ನನ್ನು ಬಿಟ್ಟುಬಿಡಿ. ಹಾಗಂತ ನಾನೇ ನಿಮ್ಗೆ ಅನ್ಯಾಯ ಮಾಡೋದಿಲ್ಲ, ನಿಮ್ಗೆ ಏನ್ ಪರಿಹಾರ ಕೊಡ್ಬೇಕು ಅದನ್ನ ಕೊಡ್ತೀನಿ. ಯಾವೊಳಗ್ರಿ ಬೇಕು ನಿಮ್ ಪರಿಹಾರ? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಈ ತಿಕ್ಕಲ್ತನಲ್ಲ ನನ್ನ ಹತ್ರ ತೋರ್ಸಕ್ ಬರಬೇಡಿ, ಇದನ್ನೆಲ್ಲ ನಾವು ಒಪ್ಪಲ್ಲ. ಈ ವಿಷಯ ನಾಲ್ಕು ಜನ ಗೊತ್ತಾದ್ರೆ ಚಾಕುರ್ಸಿಗೆ ನಿಮ್ಮನ್ನ ನನ್ನಲ್ಲ. ಅದನ್ನ ನಾನು ಎದುರಿಸ್ತೀನಿ. ನನ್ನ ಸಂಸಾರದ ಬಗ್ಗೆ ಬೇರೆ ಏನ್ ಬಂದು ಯಾವನ್ ಮಾತಾಡೋನು? ನಾನ್ ತೀರ್ಮಾನ ಮಾಡ್ಕೊಂಡಿದ್ದೀನಿ. ನೀ ತೀರ್ಮಾನ ತಗೊಬಿಟ್ರೆ ಆಗ್ಬಿಡ್ತಾ? ಆ ಏನ್ ಸೀಮೆ ಗಿಲ್ದಿರ ಮನುಷ್ಯ ನೀನು, ನಿನಗ್ ಮಾತ್ರ ನೆಮ್ಮದಿ ಹಾಳಾಗ್ಬಿಟ್ಟೈತೆ. ನಿನಗೆ ಬೇರೆ ಐಡಿಯಾ ಏನಾದ್ರು ಇದ್ರೆ ಹೇಳು. ಕಪಾಳ ಕುಣಿತೀನಿ ನೋಡು. ಯಾಕ್ರಿ ಯಾಕ್ರಿ ನನ್ನ ಮಗನ ಮೇಲೆ ರೇಗ್ತೀರಾ? ಅವನೇನ್ ತಪ್ಪಂದ? ಅವ್ನ್ ಸರಿಯಾಗಿ ಕೇಳ್ತಾ ಇದ್ದೀನಿ. ಅಲ್ರಿ ಇಷ್ಟು ವರ್ಷ ನನ್ ಜೊತೆ ಸಂಸಾರ ಮಾಡಿದಿರಲ್ಲ, ನನ್ನೊಂದ್ ಮಾತ್ ಕೇಳ್ಬೇಕು ಅಂತ ಗೊತ್ತಾಗಿಲ್ವಾ ನಿಮ್ಗೆ? ಹೆಂಗ್ರಿ ಪತ್ರ ಮಾಡ್ಸ್ಕೊಂಬಂದ್ರಿ ನೀವು? ಬಿಡೋದೇ ಉಂಟಂತೆ, ಅದ್ರ ಶಿಷ್ಟಾಚಾರ ಏನ್ ಬಂತು? ನನಗೆ ಇಷ್ಟ ಆಗಲ್ಲ ನಿಮ್ ಉಡಾಳ್ತನ, ಉಡಾಫೆತನ, ತಿಕ್ಕಲ್ತನ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ. ನಾನು ಪತ್ರ ರೆಡಿ ಮಾಡಿಸ್ಕೊಂಡ್ ಬಂದಿದ್ದೀನಿ, ಸೈನ್ ಹಾಕತ್ತೆ. ಆಗಲ್ಲ ಆಗಲ್ಲ ಆಗಲ್ಲ, ಕರೆಸ್ತೀನಿ ನಮ್ ಕಡೆಯವ್ರನ್ನ, ಎಲ್ಲ ಒಪ್ಪಿಸ್ತೀನಿ, ಅವನ ನ್ಯಾಯ ತೀರ್ಮಾನ ಮಾಡ್ಲಿ. ಏಯ್ ನನ್ ಸಂಸಾರದ ಬಗ್ಗೆ ಬಂದ್ ತೀರ್ಮಾನ ತಗೊಳಕ್ ಅವನ ಯಾವನೇ? ನನ್ನ ಸಂಸಾರ ಬಗ್ಗೆ ತೀರ್ಮಾನ ನಾನೇ. ಹಂಗಾರೆ ಸಮಾಜಕ್ಕೆ ಹೆದರದೇ ಇಲ್ಲ ನೀವು? ಹೆದರಿಲ್ಲ ನೀವು ಮಾಡ್ತೀರಾ ಇದೆಲ್ಲ? ನಾನು ಒಪ್ಪಲ್ಲ, ಬರ್ಲಿ ನಮ್ಮ ಮನೆಯಲ್ಲ ಬರ್ಲಿ, ನ್ಯಾಯ ಒಪ್ಪಿಸ್ತೀನಿ. ಅದೇನ್ ತೀರ್ಮಾನ ಮಾಡ್ತೀರಾ? ಹೇಳ್ತೀನಿ. ಕೇಳಿ, ಸರಿಯಾಗಿ ಕೇಳಿ. ಈ ಮನುಷ್ಯನಿಗೆ ಈಗ ನಾನು ಬೇಡವಾಗಿದ್ದೀನಂತೆ, ನಮ್ಮನ್ ಬಿಟ್ಬಿಡ್ತಾರಂತೆ, ಅದೇನ್ ಹೇಳ್ತಾರಂತ ಕೇಳಿ. ಏನ್ ತಿಪ್ಪಣ್ಣ ಇದು? ಅಲ್ಲ ನೀನ್ ಮಾಡ್ತಾ ಇರೋ ಕೆಲಸ ಸರಿನಾ? ಏನ್ ನಿನ್ ಹೆಂಡತಿ ಈ ತರ ಹೇಳ್ತಿದ್ದಾಳೆ? ಈ ವಯಸ್ಸಿನಲ್ಲಿ ವಿಚ್ಛೇದನ ಮಾಡ್ಕೋತೀನಿ, ನನಗೆ ಸಂಸಾರ ಬೇಡ, ಯಾವ ಜಂಜಾಟನೂ ಬೇಡ ಅಂತ ಹೇಳ್ತಾ ಇದೆಯಲ್ಲ, ಏನ್ ಇದ್ರ ಅರ್ಥ? ಅದ್ರ ಅರ್ಥ ಇಷ್ಟೇನೆ, ನನಗೆ ಸಂಸಾರ ಬೇಡ. ಇವ್ರ ಜೊತೆ ಇದ್ದು ನನಗೆ ರೋಸ್ ಹೋಗಿದೆ. ಇವ್ರಿಷ್ಟಕ್ಕೆ ಇವ್ರು ಇರೋದಾದ್ರೆ ನಾನೇ ಯಾಕೆ ಇವ್ರ ಜೊತೆನಲ್ಲಿ ಇಲ್ಲಿ? ನನ್ನ ಪಾಡಿಗೆ ನಾನು ಇರೋದಕ್ಕೆ ಬಿಟ್ಬಿಡಿ ಅಷ್ಟೇ ನಾನು ಕೇಳ್ತಾ ಇರೋದು. ಏನು ಹುಡುಗಾಟ್ಕೇನ ತಿಪ್ಪಣ್ಣ, ನನಗೆ ಸಂಸಾರ ಸಾಕಾಗಿದೆ, ನಾನು ಬಿಟ್ಬಿಡಿ ಅಂದ್ರೆ ಹೆಂಗೆ? ಅದಕ್ಕೊಂದು ವಯಸ್ಸು ಬೇಡ್ದ? ಈಗ ಊರು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ, ಈ ವಯಸ್ಸಿನಲ್ಲಿ ವಿಚ್ಛೇದನ ತಗೋತೀನಿ ಅಂತಿದೆಯಲ್ಲ, ಬುದ್ಧಿ ಇದೆಯಾ ನಿನಗೆ? ಕಡೇ ಪಕ್ಷ ಕಡೆಗಾಲದಲ್ಲಾದ್ರೂ ನೆಮ್ಮದಿಯಾಗಿರ್ಬೇಕು ಅಂತ ನನ್ನ ಆಸೆ. ಇವ್ರ ನೆಮ್ಮದಿ ನಾವೇನ್ ಕಿತ್ಕೊಂಡಿದ್ದೀವಿ ಹೇಳಿ? ಇಷ್ಟು ಒಳ್ಳೆ ಮಗ, ಇಷ್ಟು ನಿಯತ್ತಾಗಿರೋ ನಾನು, ಇಂಥವರಲ್ಲಿ ನಮ್ಮನ್ನ ಬಿಡೋಂತ ಸಂದರ್ಭ ಏನ್ ಬಂದಿದೆ ಇವಾಗ ನೋಡಿ. ನನಗೆ ಇವ್ರ ಜೊತೆ ಎಣಗಿ ಸಾಕಾಗಿ ಹೋಗಿದೆ. ನನ್ನ ಮಾತಕ್ ಬೆಲೆ ಇಲ್ಲ, ನನ್ನ ಮಗ ನನ್ನ ಮಾತು ಕೇಳಲ್ಲ, ಶುದ್ಧ ಬೇಜವಾಬ್ದಾರಿ. ಅದಕ್ಕೆ ಅವ್ರ ಅಮ್ಮನ ಸಪೋರ್ಟ್ ಬೇರೆ. ಅಲ್ಲಪ್ಪ ಮಗ ಅಂದ್ರೆ ಸುಮ್ಮನೆ ಅಲ್ಲ, ನಿನ್ನ ಮಗನಿಗೆ ಜವಾಬ್ದಾರಿ ಇಲ್ಲ ತಾನೆ? ನೀನೆ ಒಂದು ಕೆಲಸ ಕೊಡ್ಸು. ಯಾಕೆ ಮಾಡಲ್ಲ? ಏನು ತಲಾಟೆ ಮಾಡ್ತಾನ? ಕೆಲಸ ಕೊಡ್ಸು ನೋಡೋಣ. ಅದು ಆಗ್ದಿರೋ ಹೋಗ್ದಿರೋ ಕೆಲಸ, ಸುಮ್ಮನೆ ಯಾಕೆ ಪಂಚಾಯತಿ ಮಾಡ್ತೀರಿ? ಈ ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ್ರೆ ಅದೇನಾದ್ರು ನೆಟ್ಟಗಾಗತ್ತಾ? ನನಗೆ ಈ ಉಸಾಬರಿನೇ ಬೇಡ, ನನ್ನ ಪಾಡಿಗೆ ನನಗೆ ಬಿಟ್ಬಿಡಿ, ನನಗೆ ವಿಚ್ಛೇದನ ಬೇಕು ಅಷ್ಟೇ. ನೋಡಿ ಹೇಗೆ ಮಾತಾಡ್ತಾ ಇದ್ದಾರೆ ಇವರು. ಇವರು ಒಬ್ಬ ಅಪ್ಪನ ದೊಡ್ಡ ಶಿಸ್ತುಕಾರ ಸಿಪಾಯಿ ಮಾತಾಡ್ತಾರೆ. ನೆಮ್ಮದಿ ಬೇಕಂತೆ, ಬಿಡುಗಡೆ ಬೇಕಂತೆ ಇವ್ರಿಗೆ. ಇವ್ರು ಈಗ ಮಾಡ್ಬಿಟ್ರೆ ಈ ವಯಸ್ಸಲ್ಲಿ ನಮ್ಮಅಮ್ಮ ಎಲ್ಲಿ ಹೋಗ್ಬೇಕು? ನಾನು ಎಲ್ಲಿ ಹೋಗ್ಬೇಕು? ನೀವಾದ್ರೂ ಹೇಳಿ ಸ್ವಲ್ಪ. ನೋಡಿ ನನ್ನಿಂದ ಯಾರಿಗೂ ಅನ್ಯಾಯ ಆಗಲ್ಲ, ನಾನು ಮೋಸನೂ ಮಾಡೋದಿಲ್ಲ. ನಿಮ್ಮ ಜೀವನ ನಡೆಸೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಕೊಡ್ತೀನಿ. ನೋಡಿ ನೋಡಿ ಹೇಗೆ ಮಾತಾಡ್ತಿದ್ದೀರ ಮನುಷ್ಯ ಅಂತ. ಇಲ್ಲ ತಿಪ್ಪಣ್ಣ, ನೀನು ಮಾಡ್ತಾ ಇರೋದು ಸರಿ ಇಲ್ಲ. ಸಂಸಾರ ಅಂದ್ಮೇಲೆ ಕಾದಾಟ, ವೈಮನಸ್ಯ, ಮನಸ್ತಾಪ ಇದೆಲ್ಲ ಬಂದೇ ಬರುತ್ತೆ. ಅದನ್ನೇ ದೊಡ್ಡದು ಮಾಡೋಕ್ಕಾಗಲ್ಲ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಆತುರದ ನಿರ್ಧಾರಗಳನ್ನು ತಗೋಬೇಡ, ಎಲ್ಲ ಸರಿ ಹೋಗುತ್ತೆ. ಕೊನೆಗೂ ರಾಜಿ ಸಂಧಾನ ಸದ್ಯಕ್ಕೆ ಫಲ ಕೊಡುತ್ತೆ. ಸಂಬಂಧಿಕರೆಲ್ಲ ಒತ್ತಾಯ ಮಾಡಿದ ಕಾರಣಕ್ಕೆ ತಿಪ್ಪೇಸ್ವಾಮಿ ಸುಮ್ಮನಾಗ್ತಾನೆ. ಆದ್ರೆ ಅವನಿಗೆ ಹೆಂಡತಿ ಮಗ ಬೇಡವಾಗಿರ್ತಾರೆ, ಮಗ ತಾನಾಗಿ ಯಾವ ಕೆಲಸನೂ ಮಾಡೋದಿಲ್ಲ.
ಅಪ್ಪ ಅವನಿಗೆ ಏನು ಮಾಡ್ಕೊಡೋದಿಲ್ಲ ಇದೇ ಕಾರಣಕ್ಕೆ ಮನೆಯಲ್ಲಿ ಜಗಳ ನಡೆಯತಾನೆ ಇರುತ್ತೆ ಹೀಗಿದ್ದಾಗ ಒಂದು ಘಟನೆ ನಡೆಯುತ್ತೆ ಪಕ್ಕದ ಮನೆ ಸುಂದರ್ ಒಂದು ವಿಷಯ ತಕೊಂಡು ತಿಪ್ಪೇಸ್ವಾಮಿ ಹತ್ರ ಮಾತಾಡೋದಕ್ಕೆ ಬರ್ತಾನೆ ಇಲ್ಲಿಂದ ಕಥೆ ಮತ್ತೊಂದು ತಿರುವನ್ನ ಪಡ್ಕೊಳ್ಳುತ್ತೆ ಏನ್ ತಿಪ್ಪಣ್ಣ ನನ್ನ ಕರೀತಾ ಇದ್ರು ಹಾಗೆ ಬರ್ತಾ ಇದೆಯಲ್ಲ ನೀನು ಎಲ್ಲ ಆರಾಮ ಎಲ್ಲ ಆರಾಮಪ್ಪ ನಿನಗೆ ಬಿಡಪ್ಪ ಆರಾಮಾಗಿಲ್ಲದೆ ಇರಕ್ಕಾಗತ್ತ ಒಳ್ಳೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ಯಾ ಸಂಬಳ ಜೊತೆ ಗಿಂಬಳಾನೂ ಬರುತ್ತೆ ಅದು ಅಲ್ಲದೆ ಆ ಕಾಮಗಾರಿ ಈ ಕಾಮಗಾರಿ ಅಂತ ಸಿಕ್ಕಾಪಡೆ ದುಡ್ಡು ಹೊಡಿತಿರಂತೆ ಯಾರಯ್ಯ ನಿನಗೆ ಹೇಳಿದ್ದು ಕಾಮಗಾರಿನಲ್ಲೆಲ್ಲ ದುಡ್ಡು ಹೊಡಿತಾರೆ ಅಂತ ಎಲ್ಲದಕ್ಕೂ ಲೆಕ್ಕ ಇರುತ್ತೆ ಹಾಗೆಲ್ಲ ಗೋಲ್ಮಾಲ್ ಮಾಡಕ್ಕಾಗಲ್ಲ ನನ್ನನ್ನೇನು ದಡ್ಡ ಅನ್ಕೊಂಡ್ಬಿಟ್ಟಿದ್ಯಾ ಎಲ್ಲ ಕಡೆಯಿಂದಾನು ಮಾಹಿತಿ ಸಂಗ್ರಹ ಮಾಡೋನು ನಾನು ಎಲ್ಲ ಕಡೆ ಏನೇನು ನಡೆಯುತ್ತೆ ಎಲ್ಲ ಗೊತ್ತು ನನಗೆ ಸುಮ್ಮನೆ ಒತ್ಕೋ ಏ ಇಲ್ಲದನ್ನೆಲ್ಲ ಹೇಳಬೇಡ ನಿನಗೇನು ಮಾಡೋದು ಕೆಲಸನೇ ಇಲ್ವಾ ನಂದೆ ನನಗೆ ಸಾವಿರ ಇದೆ ಕುಂಬಳಕಾಯಿ ಕಳ್ಳ ಅಂದ್ರೆ ನೀನ್ ಯಾಕಯ್ಯ ಹೆಗಲು ಮುಟ್ಟು ನೋಡ್ಕೊಳ್ತೀಯಾ ನಿನ್ನ ಇಲಾಖೆ ಬಗ್ಗೆ ಮಾತಾಡಿದ್ ನಾನು ನೀನ್ ಹೊಡೆದೆ ಅಂತ ಹೇಳಿದ್ನ ನೋಡು ನಮ್ಮ ಇಲಾಖೆ ಬಗ್ಗೆ ಮಾತಾಡಿದ್ರೆ ನನ್ನ ಬಗ್ಗೆ ಮಾತಾಡ್ದಾಗೇನೆ ನೀನು ಹಾಗೆಲ್ಲ ನಾಲ್ಗೆನ್ ಚಾಚಬೇಡ ಓಹೋಹೋಹೋ ನೀನು ಕೈ ಚಾಚಿದ್ರೆ ನಾನು ಯಾಕಯ್ಯ ನಾಲ್ಗೆ ಚಾಚಬಾರ್ದು ಆ ಚರಂಡಿ ಕಾಮಗಾರಿಯಲ್ಲಿ ನಿಂದು ಪಾಲಿದೆಯಂತೆ ಸುಂದರ ನನಗೆ ಲೆಕ್ಕ ಸಿಕ್ಕಿದೆ ನೀವೆಲ್ಲರೂ ಸೇರಿ ಕಳ್ಳ ದುಡ್ಡು ಹಂಚ್ಕೊಂಡಿದ್ದೀರಂತೆ ಸುಂದ್ರು ನೋಡು ನಾನು ತುಂಬಾ ಶಿಸ್ತಿನ ಮನುಷ್ಯ ನೀತಿ ನೀಯತ್ತು ಇಲ್ಲದೆ ಬದುಕೋನಲ್ಲ ನನಗೆ ಸರ್ಕಾರ ಕೊಡೋ ಸಂಬಳನೇ ಸಾಕು ಗಿಂಬಳಕ್ಕಾಗ್ಲಿ ಕಳ್ಳ ದುಡ್ಡಿಗಾಗ್ಲಿ ಆಸೆ ಪಡೋನಲ್ಲ ನಾನು ಈ ಅವ್ಯವಹಾರದ ಬಗ್ಗೆ ತನಿಖೆ ಆಗ್ಬೇಕು ಅಂತ ಒತ್ತಾಯಿಸ್ತೀನಿ ಕೇಸ್ ಹಾಕ್ತೀನಿ ಸುಂದ್ರು ಸುಮ್ಮನೆ ಹೊರಟೋಗು ನಾನು ಯಾಕಯ್ಯ ಹೋಗ್ಬೇಕು ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ ಸುಂದ್ರು ನಿನ್ನ ನಿಮಗ್ ಬುದ್ಧಿ ಇಲ್ವಾ ನಮ್ಮ ಯಜಮಾನ್ರಿಗೆ ಮೊದ್ಲೇ ಹುಷಾರಿಲ್ಲ ಸಿಕ್ಕಾಪಟ್ಟೆ ಡಿಪಿ ಅಂತದ್ರಲ್ಲಿ ಈ ತರ ರೇಚಿದ್ರೆ ಏನಾಗುತ್ತೆ ಅಷ್ಟು ಗೊತ್ತಾಗಲ್ಲ ನಿಮ್ಗೆ ಸುಮ್ಮನೆ ನೀವು ಹೋಗಿ ನೀವೊಬ್ರು ಮಾತ್ರ ಸಾಚ ಉಳಿದವ್ರು ಎಲ್ರು ಕಳ್ರೆ ಹಂಗವ್ರು ದುಡ್ಡು ತಿಂದಿದ್ರೆ ಯಾವ್ರು ಅನ್ಭವಿಸ್ಕೋತಾರೆ ನೀವು ಹೋಗಿ ನಿಮ್ಮ ಪಾಡ್ರಿ ಕೃಷ್ಣ ನಿಮ್ಮ ಅಪ್ಪನ ಬಿಬಿ ಮಾತ್ರ ನೀರು ತಗೊಂಬಾರ ರೀ ಏನಾಯ್ತೀರಿ ಸಮಾಧಾನ ಮಾಡ್ಕೊಳ್ರಿ ಅವ್ರು ಅಂದಿದ್ದನ್ನೆಲ್ಲ ತಲೆಗೆ ತಗೋಬೇಡ್ರಿ ಏನಾಗ್ತಿದ್ದೀರಿ ಯಾರೋ ಏನೋ ಮಾತಾಡ್ತಾರಂತೆ ನೀವ್ ಯಾಕ್ರಿ ಟೆನ್ಷನ್ ಆಗ್ತೀರಾ ಸಮಾಧಾನ ಮಾಡ್ಕೊಳ್ಳಿ ಕೂತ್ಕೊಳ್ಳಿ ಕೊಡಿ ಕನ್ನಡಕ ಹಾಗೆ ಮಲ್ಕೊಳ್ಳಿ ಒಂದ್ ಸ್ವಲ್ಪ ರೆಸ್ಟ್ ತಗೊಳ್ಳಿ ಸರಿ ಹೋಗುತ್ತೆ ಏನ್ರಿ ಇದು ಇನ್ನೂ ಮಲಗಿದ್ದೀರಾ ಇವತ್ತು ಆಫೀಸಿಗೆ ರಜನ ಹೋಗಲ್ವಾ ನೀವು ಆಫೀಸ್ಗೆ ಅಯ್ಯೋ ರೀ ಕೃಷ್ಣನ್ ಬೈತಿದ್ರಿ ಈಗ ನೀವೇ ಎಷ್ಟೊತ್ತಿಂದ ಮಲಗಿದ್ದೀರಾ ಎದ್ದೇಳ್ರಿ ಮೇಲೆ ಆಫೀಸ್ಗೆ ಹೋಗಲ್ವಾ ರೀ ರೀ ನಿಮ್ಮನ್ನೇ ರೀ ಕರೀತಾ ಇರೋದು ರೀ ರೀ ಕೃಷ್ಣ ಕೃಷ್ಣ ಏನಮ್ಮ ನೋಡು ಕೃಷ್ಣ ಅಷ್ಟೊತ್ತಿಂದ ನಿಮ್ಮ ಅಪ್ಪನ ಕರೀತಾ ಇದ್ದೀನಿ ಮಾತೇ ಆಡ್ತಾ ಇಲ್ಲ ಅದೇನ್ ನೋಡು ಬರೋ ಹೌದಾ ಏನ್ ನೋಡು ಅಪ್ಪ 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 ಅಮ್ಮ ಅಪ್ಪನ ದೇಹ ತಣ್ಣಗಾಗ್ಬಿಟ್ಟಿದೆ ಅಮ್ಮ ಕೃಷ್ಣ ಏನ ಹೇಳ್ತಾ ಇದ್ಯಾ ಅಯ್ಯೋ ಕೃಷ್ಣ ನಿಮ್ಮ ಅಪ್ಪ ನಮ್ಮನ್ನ ಬಿಟ್ಟು ಹೊರಟೋದ್ರು ಕಣೋ ಎಂತ ಕೆಲಸ ಮಾಡ್ಬೇಕು ನಮ್ಗೆ ಯಾರು ಇವಾಗ ನನ್ನನ್ನು ನಮ್ಮ ಅಲ್ಲಿ ಯಾವಾಗ ನಮ್ಮನ್ನ ಬಿಟ್ಟು ಹೊರಟೋದ್ರಲ್ಲ ಕೃಷ್ಣ ರೀ ಮಾತಾಡಿ ಕೃಷ್ಣ ಏನಾಯ್ತು ಅಪ್ಪ ಹೋಗ್ಬಿಟ್ರು ಪಾಪಿ ಎಲ್ಲದಕ್ಕೂ ನೀನೇ ಕಾರಣ ನನ್ನ
ಗಂಡನ ಸಾವಿಗೆ ನೀನೇ ಕಾರಣ. ಅವ್ರಿಗೆ ಮೊದಲೇ ಸಿಕ್ಕಾಪಟ್ಟೆ ಬಿಪಿ, ನಿನ್ನೆ ಅವ್ರನ್ನ ಸಿಕ್ಕಾಪಟ್ಟೆ ರೇಗಿಸ್ಬಿಟ್ಟೆ, ಅವ್ರು ನಿನ್ ಮುಂದೆನೆ ಕುಸ್ತು ಬಿದ್ದೋದ್ರು. ನಿನ್ನಿಂದನೇ ನನ್ ಗಂಡಂಗ್ ಅಟ್ಯಾಕ್ ಆಗಿರೋದು. ನನ್ ಗಂಡನ್ ಸಾವಿಗೆ ನೀನೇ ಕಾರಣ, ನನ್ನ ಸಾವಿಗೆ ನೀನೇ ಕಾರಣ. ನಮ್ಮ ಯಜಮಾನ್ರು ಚೆನ್ನಾಗಿ ಇದ್ರೆ ಸ್ವಾಮಿ, ಅಲ್ಲಿ ನಿಂತಿದ್ದಾನಲ್ಲ ನೋಡಿ ಅಸುಂದ್ರು, ಆ ಪಾಪಿ ನಿನ್ನೆ ಬಂದು ನೀನ್ ಲಂಚ ತಗೊಂಡಿದ್ಯಾ ಪೊಲೀಸ್ನವ್ರಿಗೆ ಹೇಳಿ ನಿನ್ನ ಒಳಗಾಕಿಸ್ತೀನಿ ಅಂತ ಎದುರಿಸ್ಬಿಟ್ಟ ಸ್ವಾಮಿ. ನೋಡಿ ಮಾ, ಈ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ ನಮಗ್ ಫೋನ್ ಕಾಲ್ ಬಂದಿತ್ತು, ಹಾಗಾಗಿ ಬಾಡಿನ ಪೋಸ್ಟ್ ಮಾರ್ಟಮ್ ತಗೊಂಡೋಗ್ತಾ ಇದ್ದೀನಿ. ಅಯ್ಯೋ, ಪೋಸ್ಟ್ ಮಾರ್ಟಮ್ ಎಲ್ಲ ಯಾಕೆ ಸ್ವಾಮಿ? ನಮ್ಮ ಯಜಮಾನ್ರು ದೇಹ ಕುಯ್ದು ನನಗೆ ಇಷ್ಟ ಇಲ್ಲ, ದಯವಿಟ್ಟು ನೀವು ಕೈ ಮುಗಿದು ಕೇಳ್ಕೊತೀನಿ, ಬೇಡ ಅದನ್ನೆಲ್ಲ ಮಾಡ್ಬೇಡಿ ಸ್ವಾಮಿ. ಅಲ್ಲಮ್ಮ, ನಿಮ್ ಗಂಡ ಹ್ಯಾಕ್ ಸತ್ತ ಅಂತ ಗೊತ್ತಾಗದ್ ಬೇಡವಾ? ಇಲ್ಲ ಸ್ವಾಮಿ, ಎಲ್ಲ ನಮ್ ಕಣ್ಣೆದುರುಗಡೆ ನಡೆದಿದೆ. ನಮ್ಮ ಯಜಮಾನ್ರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಬಿಪಿ ಜಾಸ್ತಿ ಇತ್ತು. ನಿನ್ನೆ ಬಂದ ಸುಂದ್ರು ಎದುರಿಸಿದಕ್ಕೆ ತಲೆ ಸುತ್ತ ಬಿದ್ಬಿಟ್ರು, ರಾತ್ರಿ ಮಾತ್ರೆ ಕೊಟ್ಟು ಮಲಗಿಸಿದ್ವಿ. ಯಾವಾಗ್ಲೂ ಒಂದೊತ್ತಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ. ಬೇಕಾದ್ರೆ ನೋಡಿ, ನಮ್ ಸಂಬಂಧಿಕರೆಲ್ಲ ಇದಾರೆ, ಅವ್ರನ್ನ ಕೇಳಿ. ಹೌದು ಸರ್, ತಿಪ್ಪೆ ಸಾಬ್ಗೆ ಆರೋಗ್ಯ ಸರಿ ಇರಲಿಲ್ಲ, ಹಾಗಾಗಿ ಆರೋಗ್ಯ ಕೈ ಕೊಡ್ತಾ ಇತ್ತು. ಅವ್ರ ಮಾತ್ರೆ ಔಷಧಿ ತಗೋತಿದ್ದು ನಮಗೂ ಗೊತ್ತು. ಏನೋ ಟೈಮ್ ಸರಿ ಇಲ್ಲ, ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಸರ್. ಈಗ ಈ ದೇಹನ ಕುಯ್ದು ನೋಡೋದ್ರಲ್ಲಿ ಯಾವ ಪ್ರಯೋಜನವಿಲ್ಲ, ಅವರು ಸಹಜವಾಗಿ ಸತ್ತಿದ್ದಾರೆ. ಈಗ ದೇಹನ ಕುಯ್ದ್ರೆ ಅವ್ರ ಹೆಂಡತಿ ಮಗನ ಮನಸ್ಸಿಗೆ ನೋವಾಗುತ್ತೆ, ಅವ್ರಿಗೆ ಯಾವ ಶತ್ರುಗಳು ವೈರಿಗಳು ಯಾರೂ ಇರಲಿಲ್ಲ. ಸರಿ ಆಯ್ತು, ಇಸೆ ಮಾಡಿದ್ದು ಒಂದೆರಡು ಫೋಟೋ ತಗೊಳ್ಳಿ. ತಿಪ್ಪೇಸ್ವಾಮಿಯ ಕೂಗಾಟ, ಹಾರಾಟ, ಡೈವರ್ಸ್ ಬೇಕು ಅನ್ನೋ ಹೋರಾಟ ಅವನ ಸಾವಿನ ಜೊತೆ ತಣ್ಣಗಾಗ್ಬೇಕು. ಸಂಸಾರದಿಂದ ಮುಕ್ತಿ ಬೇಕು ಅನ್ಕೊಂಡಿದ್ದ ತಿಪ್ಪೇಸ್ವಾಮಿಗೆ ಬದುಕಿನಿಂದಲೇ ಮುಕ್ತಿ ಸಿಕ್ತು. ಪಕ್ಕದ ಮನೆ ಸುಂದರ್ ಬೆದರಿಕೆ ಹಾಕಿದ್ದು ಒಂದು ನೆಪ ಆಯಿತು, ಸಾವು ಸಹಜ ಅಲ್ಲದೆ ಇದ್ರೂ ಅನಿರೀಕ್ಷಿತವಾಗಿ ಬಂದ್ಬಿಟ್ಟಿತ್ತು. ತಿಪ್ಪೇಸ್ವಾಮಿ ಸತ್ತ ನಂತರ ಅನುಕಂಪದ ಆಧಾರದ ಮೇಲೆ ಮಗ ಕೃಷ್ಣನಿಗೆ ಒಂದು ಕೆಲಸ ಸಿಗುತ್ತೆ, ಈಗ ಮನೆಗೆ ಅವನೇ ಆಧಾರ. ಅಪ್ಪ ಸತ್ತು ಒಂದು ವರ್ಷದೊಳಗೆ ಮದುವೆ ಆಗಬೇಕು ಅನ್ನೋ ಅವರ ಪದ್ಧತಿ ಪ್ರಕಾರ ಕೃಷ್ಣ ಮದುವೆ ಕೂಡ ಆಗ್ತಾನೆ. ತಿಪ್ಪೇಸ್ವಾಮಿ ಅನ್ನೋ ಹೆಸರು ಈ ಮನೆಯಲ್ಲಿ ಮರವಿನ ಮೂಲೆಗೆ ಸೇರಿತ್ತು. ನೋಡಿ, ನನಗೆ ಎಲ್ಲ ಹಳೆ ಫೈಲ್ಗಳು ಬೇಕು, ಯಾವ್ಯಾವ ಕೇಸ್ಗಳು ಪೆಂಡಿಂಗ್ ಇದೆಯೋ ನನಗೆ ಗೊತ್ತಾಗಬೇಕು. ನಾನು ಎಲ್ಲ ಕೇಸ್ಗಳನ್ನು ತನಿಖೆ ಮಾಡಬೇಕು. ಎಸ್ ಸರ್. ಸರ್, ಹಳೆ ಕೇಸ್ಗಳು ಫೈಲ್. ಏನ್ರಿ, ಎಷ್ಟೊಂದು ಕೇಸ್ಗಳು ಪೆಂಡಿಂಗ್ ಇದೆ, ಯಾವುದು ಕ್ಲಿಯರೇ ಆಗಿಲ್ವಾ? ಸರ್, ಈ ಕೇಸ್ಗಳ ಬಗ್ಗೆ ಯಾವುದು ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಸುಮಾರು ಸಲ ಕಮಿಷನರ್ ಆಫೀಸಿಂದ ಕೇಸಿಗೆ ಸಂಬಂಧಪಟ್ಟ ಹಾಗೆ ಪ್ರೆಷರ್ ಬಂದಿದೆ. ಯಾಕೆ, ಮುಂಚೆ ಇದ್ದ ಆಫೀಸರ್ಸ್ಗಳು ಯಾರೂ ನೋಡಿಲ್ವಾ? ಯಾರೂ ನೋಡಿಲ್ಲ ಸರ್. ಇದು ಯಾವ್ದ್ರಿ ಕೇಸು? ಸರ್, ಈತ ತಿಪ್ಪೇಸ್ವಾಮಿ ಅಂತ, ಸಡನ್ ಡೆತ್ತು, ಎಲ್ಲ ಥರ ಎನ್ಕ್ವೈರಿ ಆಯಿತು, ಯಾವುದು ಇನ್ಫಾರ್ಮೇಶನ್ ಸಿಗಲಿಲ್ಲ. ಸರ್, ಕೆಲವ್ರು ಮಾಡೋ ಕೆಲಸ ಇಲ್ದಲೇ ಇರೋರು ನಮ್ಮ ಇಲಾಖೆಗೆ ಇದು ಕೊಲೆ ಅಂತ ಮೂಗರ್ಜಿ ಬರಿತಾನೆ ಇದ್ದಾರೆ ಸರ್. ಸುಮ್ಮನೆ ನಮ್ಮ ಇಲಾಖೆಗೆ ತೊಂದರೆ ಕೊಡ್ತಿದ್ದಾರೆ ಸರ್. ಈತ ಸತ್ತವು ತುಂಬ ವರ್ಷನೇ ಆಯಿತು ಸರ್. ಏನಿದು, ನ್ಯಾಚುರಲ್ ಡೆತ್ತಾ? ಹೌದು ಸರ್, ಇದು ನ್ಯಾಚುರಲ್ ಡೆತ್ತು. ಹಿಂದೆ ಇದ್ದ ಸಾಹೇಬ್ರು ಅದನ್ನೆಲ್ಲ ನೋಡಿ ಪೋಸ್ಟ್ ಮಾರ್ಟಮ್ ಬೇಡ, ನ್ಯಾಚುರಲ್ ಡೆತ್ ಅಂತ ಮಾಡಿದ್ರು ಸರ್. ಆದರೂ ಕೆಲವರು ಇದು ನ್ಯಾಚುರಲ್ ಡೆತ್ ಅಲ್ಲ, ಕೊಲೆ ಅಂದ್ಬಿಟ್ಟು ನಮ್ಮ ಇಲಾಖೆಗೆ ಮೂಗರ್ಜಿ ಬರಿತಾನೆ ಇದ್ದಾರೆ ಸರ್. ಆದರೆ ತಿಪ್ಪೇಸ್ವಾಮಿ ಅವ್ರ ಫೋಟೋ ನೋಡಿದ್ರೆ ನನಗೆ ಯಾಕೋ ಇದು ನ್ಯಾಚುರಲ್ ಡೆತ್ ಅಲ್ಲ ಅನಿಸ್ತಾ ಇದೆ.
ಇಲ್ಲ ಸರ್, ನ್ಯಾಚುರಲ್ ಡೆತ್. ಏನ್ರಿ ಹಾಗಂತೀರಾ? ಫೋಟೋ ನೋಡಿ, ಅವ್ರ ಮುಖ ನೋಡ್ರಿ ಹೇಗಾಗಿದೆ ಅಂತ. ನನಗೆ ಯಾಕೋ ಇದ್ರ ಬಗ್ಗೆ ಡೌಟ್ ಇದೆ. ಈ ಸಾವಿನ ಬಗ್ಗೆ ತನಿಖೆ ಮಾಡಿದ್ರೆ ಏನಾದರೂ ಕ್ಲೂ ಸಿಗ್ಬೋದು. ನಿಜವಾಗ್ಲೂ ಕೊಲೆ ಆಗಿದ್ರೆ ಒಬ್ಬ ಅಪರಾಧಿ ಸಿಕ್ಬಿಡ್ತಾನೆ. ತಿಪ್ಪೇಸ್ವಾಮಿ ಅವರ ಅಕ್ಕಪಕ್ಕದ ಮನೆ ಅವ್ರ ಹತ್ರ ವಿಚಾರಿಸಿ, ಏನಾದರೂ ಇನ್ಫಾರ್ಮೇಶನ್ ಸಿಗ್ಬೋದು. ಅವ್ರಿಗೆ ವಿಷಯಗಳು ಚೆನ್ನಾಗಿ ಗೊತ್ತಿರುತ್ತೆ. ಕಾರಣ ಇಲ್ಲದೆ ಯಾರು ಮೂಗರ್ಜಿಗಳನ್ನ ಬರೆಯಲ್ಲ ರೀ. ಸ್ವಲ್ಪ ಗಮನ ಇಟ್ಟು ಕೆಲಸ ಮಾಡಿ. ಸರಿ ಸರ್. ವರ್ಷದ ನಂತರ ತಿಪ್ಪೇಸ್ವಾಮಿಯ ಸಾವು ಮತ್ತೆ ಜೀವ ಪಡ್ಕೊಳ್ಳುತ್ತೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಇದು ಒಬ್ಬ ಪೊಲೀಸ್ ಅಧಿಕಾರಿಯ ಕರ್ತವ್ಯ ಪ್ರಜ್ಞೆಯಿಂದ ಮಾತ್ರ ಸಾಧ್ಯ ಆಗುವಂತ ವಿಷಯ. ಪೊಲೀಸ್ನವರು ಒಂದಷ್ಟು ಮಾಹಿತಿ ಸಂಗ್ರಹ ಮಾಡ್ತಾರೆ, ಇದ್ರ ಜೊತೆ ಕೆಲವು ಮೂಗರ್ಜಿಗಳು ಬಂದಿರುತ್ತೆ. ತಿಪ್ಪೇಸ್ವಾಮಿಯ ಸಾವು ಸಹಜವಾದದ್ದಲ್ಲ, ಅದು ಕೊಲೆ ಇರಬಹುದು, ತನಿಖೆ ಮಾಡಿದ್ರೆ ಸತ್ಯಾಂಶ ಹೊರಗೆ ಬರಬಹುದು ಅನ್ನೋದು ಆ ಮೂಗರ್ಜಿಯ ಸಾರಾಂಶ. ಆದ್ರೆ ಮೂಗರ್ಜಿ ಬರೆದವರು ಯಾರು ಅನ್ನೋದು ಗೊತ್ತಾಗೋದಿಲ್ಲ. ತನಿಖೆ ಮಾಡಿದಾಗ ಇದ್ರ ಹಿಂದೆ ಸುಂದರ್ ಕೈವಾಡ ಇದ್ರು ಇರಬಹುದು ಅನ್ನೋ ಅನುಮಾನ ಬಂದಾಗ ಪೊಲೀಸ್ನವರು ಅವನನ್ನು ವಿಚಾರಣೆ ಮಾಡ್ತಾರೆ. ಪಕ್ಕದ್ದು ತಿಪ್ಪೇಸ್ವಾಮಿ ಅವ್ರದಲ್ವಾ? ಹೌದು ಸರ್. ತಿಪ್ಪೇಸ್ವಾಮಿ ಅವ್ರ ಸಾವಿನ ಬಗ್ಗೆ ವಿಚಾರಿಸಬೇಕಾಗಿತ್ತು. ನೀವು ಪಕ್ಕದ ಮನೆಯವರು ಅಂದ್ಮೇಲೆ ನಿಮಗೆ ಸ್ವಲ್ಪನಾದರೂ ವಿಚಾರ ಗೊತ್ತಿರಬೇಕಲ್ವಾ? ಈಗ ಬರ್ತಿದ್ದೀರಲ್ಲ ಸರ್, ತಿಪ್ಪೇಸ್ವಾಮಿ ಸತ್ತು ಆಗಲೇ ಎಷ್ಟೋ ವರ್ಷಗಳಾದವು, ಎಲ್ಲ ಕಳೆದ ಮೇಲೆ ಏನು ಸಿಗುತ್ತೆ ಹೇಳಿ? ಈಗಾಗಲೇ ತಿಪ್ಪೇಸ್ವಾಮಿ ಸಾವಿನ ಬಗ್ಗೆ ಸಂಶಯ ಇದೆ, ತನಿಖೆ ನಡೆಸಿ ಅಂತ ನಿಮ್ಮ ಇಲಾಖೆಗೆ ತುಂಬ ಅರ್ಜಿಗಳು ಬಂದಿರಬೇಕಲ್ವಾ? ನಮ್ಮ ಇಲಾಖೆ ವಿಚಾರ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ? ಮಾಹಿತಿ ಹಕ್ಕಿನ ಬಗ್ಗೆ ನಂಗೆ ಗೊತ್ತು ಸರ್, ಆ ಕಾಯ್ದೆ ಪ್ರಕಾರ ಎಲ್ಲ ತಿಳ್ಕೊಂಡಿದ್ದೆ. ಸರಿ ಸರಿ, ನೀವು ಸಾವಿರ ವಿಚಾರ ತಿಳ್ಕೊಂಡಿದ್ದೀರಿ, ತಿಪ್ಪೇಸ್ವಾಮಿ ಸಾವಿನ ಬಗ್ಗೆ ಏನು ಗೊತ್ತು ನಿಮಗೆ? ನನಗೇನು ಗೊತ್ತಿಲ್ಲ ಸರ್, ಆದರೆ ಸಾಯೋ ಹಿಂದಿನ ದಿನ ಸ್ವಲ್ಪ ಎಚ್ಚರ ತಪ್ಪಿದ್ದ. ಆದರೆ ನಿಮ್ಮವರೇನೆ ಅವ್ರಿವ್ರ ಮಾತು ಕೇಳಿಕೊಂಡು ಸಹಜವಾದ ಸಾವು ಅಂತ ದಾಖಲು ಮಾಡಿಕೊಂಡು ಬಾಡಿ ಕೊಟ್ಟು ಹೊರಟೇ ಹೋದರು. ನಿಜಕ್ಕೂ ಪೋಸ್ಟ್ಮಾರ್ಟಮ್ ಆಗಬೇಕಾಗಿತ್ತು. ಅಂದರೆ ಇದು ಸಹಜ ಸಾವಲ್ಲ ಅಂತ ನನ್ನ ಅಭಿಪ್ರಾಯ? ನಾನು ಹೇಳ್ತಿಲ್ಲ ಸರ್, ನೀವು ತನಿಖೆ ಮಾಡಿ ತಿಪ್ಪೇಸ್ವಾಮಿ ಸಹಜವಾಗಿ ಸತ್ನ ಅಥವಾ ಯಾರಾದರೂ ಕೊಂದ್ರ ಅಂತ ನೀವು ಹೇಳಬೇಕು. ತಿಪ್ಪೇಸ್ವಾಮಿ ತುಂಬ ಒಳ್ಳೆ ವ್ಯಕ್ತಿ, ಅವನಿಗೆ ಯಾರು ಶತ್ರುಗಳಿಲ್ಲ, ಅವನು ಕೊಲೆ ಆಗೋದಕ್ಕೆ ಯಾವುದೇ ಕಾರಣಗಳಿಲ್ಲ ಅಂತ ಹೇಳ್ತಾರಲ್ಲ ಜನ. ಜನ ಸಾವಿರ ಹೇಳ್ತಾರೆ ಸರ್, ಆದರೆ ಜನರ ಮಾತು ಯಾವಾಗಲೂ ನಿಜ ಇರಬೇಕು ಅಂತ ಏನಿಲ್ವಲ್ಲ. ನಾವು ಸತ್ಯ ಅನ್ಕೊಂಡಿದ್ದು ಸುಳ್ಳಾಗಿರ್ಬೋದಲ್ವಾ? ಹೇಳಿ, ತಿಪ್ಪೇಸ್ವಾಮಿ ಕೊಲೆ ಆಗಿದ್ದಾರೆ ಅನ್ನೋದಾದರೆ ಯಾರು ಕೊಂದಿರ್ಬೋದು? ಇಂಥವ್ರು ಅಂತ ನಾನು ಹೇಳೋಕ್ಕಾಗಲ್ಲ ಸರ್, ಆದರೆ ತಿಪ್ಪೇಸ್ವಾಮಿ ಸಾವಿನಿಂದ ಯಾರು ಸಂತೋಷವಾಗಿದ್ದಾರೆ, ಯಾರಿಗೆ ಸಹಾಯ ಆಗಿದೆ ಅಂತ ನೀವು ತಿಳ್ಕೊಂಡ್ರೆ ನಿಜಾಂಶ ಗೊತ್ತಾಗುತ್ತೆ. ತಿಪ್ಪೇಸ್ವಾಮಿ ಸಾವಿನಿಂದ ಯಾರಿಗೆ ಲಾಭ ಆಗಿರ್ಬೋದು, ಯಾರು ಸುಖವಾಗಿರ್ಬೋದು? ಎಲ್ಲ ನನ್ನನ್ನು ಕೇಳಿದ್ರೆ ಹೇಗೆ ಸರ್? ನೀವೇ ನೋಡಿ ಸರ್, ಯಾರು ಸಂತೋಷವಾಗಿದ್ದಾರೆ, ಯಾರು ನೆಮ್ಮದಿಯಾಗಿದ್ದಾರೆ ಅಂತ. ದೂರ ಏನು ಹೋಗಬೇಕಾಗಿಲ್ಲ ಸರ್, ತಿಪ್ಪೇಸ್ವಾಮಿ ಮನೆಯಲ್ಲಿ ಅವನ ಸಾವಿನಿಂದ ಯಾರಿಗೆ ಲಾಭ ಆಗಿದೆ ಅಂತ ನೀವು ನೋಡಿದ್ರೆ ನಿಜಾಂಶ ಗೊತ್ತಾಗುತ್ತೆ ಸರ್. ಥ್ಯಾಂಕ್ ಯು. ಸರ್, ತಿಪ್ಪೇಸ್ವಾಮಿ ಮನೆ ಅಕ್ಕಪಕ್ಕ ವಿಚಾರಿಸ್ತೆ ಸರ್. ಏನಾದರೂ ಮಾಹಿತಿ ಸಿಕ್ತಾ? ಸಣ್ಣ ಪುಟ್ಟ ಇನ್ಫಾರ್ಮೇಶನ್ ಸಿಕ್ಕಿದೆ, ಆದರೆ ಅದೆಲ್ಲ ಪಕ್ಕ ಇನ್ಫಾರ್ಮೇಶನ್ಗಳೇ ಸರ್. ಏನದು? ತಿಪ್ಪೇಸ್ವಾಮಿಗೂ ಅವನ ಹೆಂಡತಿಗೂ ಆಗ್ತಾ ಇರಲ್ವಂತೆ ಸರ್. ಜೊತೆಗೆ ತಿಪ್ಪೇಸ್ವಾಮಿಗೆ ಮಗನ ಕಂಡರೂ ಆಗ್ತಾ ಇರಲ್ವಂತೆ. ದಿನ ಬೆಳಗಾದರೆ ಅವ್ರ ಮನೆಯಲ್ಲಿ ಕದನ ಜಗಳ ಇದ್ದೇ ಇತ್ತಂತೆ ಸರ್. ತಿಪ್ಪೇಸ್ವಾಮಿ ಸಂತೋಷವಾಗಿರಲಿವಂತೆ ಸರ್. ತನ್ನ 59ನೇ ವಯಸ್ಸಿನಲ್ಲಿ ತನ್ನ ಹೆಂಡತಿ ಕಾವೇರಮ್ಮನಿಗೆ ಡಿವೋರ್ಸ್ ಕೂಡ ಕೊಟ್ಟಿದ್ದಂತೆ ಸರ್. ಓ, ಐ ಸಿ. ಕಾವೇರಮ್ಮ ತನ್ನ ಸಂಬಂಧಿಕರನ್ನು ಕರೆಸಿ ಗಂಡನಿಗೆ ಬುದ್ಧಿ ಹೇಳಿಸಿ ಡಿವೋರ್ಸ್ ಕೊಡೋ ವಿಚಾರಕ್ಕೆ ಮುಕ್ತಾಯ ಆಡಿದಂತೆ ಸರ್. ಆಮೇಲೆ ಯಥಾ ಪ್ರಕಾರ ಜೀವನ ನಡೀತಾ ಇದ್ರು. ಅವ್ರ ಮನೆಯಲ್ಲಿ ದಿನನಿತ್ಯ ಸಣ್ಣ ಪುಟ್ಟ ಜಗಳಗಳಾಗ್ತಿತ್ತು ಅಂತ ಅವ್ರ ಅಕ್ಕಪಕ್ಕದ ಮನೆಯವರು ಹೇಳ್ತಿದ್ರು ಸರ್. ಸರಿ, ಆಮೇಲೆ ಸರ್, ಆತನಿಗೆ ಬಿ ಪಿ ಇತ್ತಂತೆ. ನಿತ್ಯ ಬಿ ಪಿ ಮಾತ್ರೆಗಳನ್ನ ನುಂಗ್ತಿದ್ದಂತೆ. ಒಂದಿನ ಆವೇಶಕ್ಕೆ ಕುಸ್ತ್ ಬಿದ್ದಿದ್ದಾನೆ, ಮಾರನೇ ದಿನ ಎದ್ದಳಲಿಲ್ಲ ಅಂತ ವರದಿ. ಸರಿ, ಈಗ ತಿಪ್ಪೇಸ್ವಾಮಿ ಅವ್ರ ಹೆಂಡತಿ ಕಾವೇರಮ್ಮ
ಮತ್ತೆ ಅವ್ರ ಮಗ ಏನ್ ಮಾಡ್ತಾ ಇದ್ದಾರೆ ಸರ್? ತಿಪ್ಪೇಸ್ವಾಮಿ ಸರ್ವಿಸ್ ನಲ್ಲಿ ಸತ್ಯದಿಂದ ಆ ತಿಪ್ಪೇಸ್ವಾಮಿ ಕೆಲಸ ಮಗನಿಗಾಗಿದೆ. ಈಗ ಮಗ ಮದುವೆ ಆಗಿದ್ದಾನೆ. ಕಾವೇರಮ್ಮ ಮಗ ಸೊಸೆ ಜೊತೆ ಸಂತೋಷವಾಗಿದ್ದಾಳೆ ಸರ್. ಓ, ಹಾಗೆ ವಿಷಯ. ಹೌದು ಸರ್. ಸರ್, ನಾವು ಅಲ್ಲಿ ವಿಚಾರಿಸುವಾಗ ತಿಪ್ಪೇಸ್ವಾಮಿ ಪಕ್ಕದ ಮನೆಯವರೊಬ್ಬ ತಿಪ್ಪೇಸ್ವಾಮಿ ಸಾವಿನಿಂದ ಯಾರಿಗೋ ಲಾಭನೂ ಆಗಿದೆ ಸಂತೋಷನೂ ಆಗಿದೆ ಅಂತ ಹೇಳ್ದ ಸರ್. ಅರ್ಥ ಆಯ್ತು. ನಾ ಹೇಳ್ದಾಗ ಮಾಡಿ. ಸರಿ ಸರ್. ಏನಪ್ಪ ಕೃಷ್ಣಮೂರ್ತಿ, ಚೆನ್ನಾಗಿದ್ಯಾ? ಯಾರು ಸರ್ ನೀವು? ಗೊತ್ತಾಗುತ್ತೆ ನೋಡಿ, ಹೇಳ್ತೀನಲ್ಲ. ಎಲ್ಲಿಗೆ ಸರ್? ಸ್ಟೇಷನ್ಗೆ. ಸ್ಟೇಷನ್ಗ? ಯಾಕೆ ಸರ್? ನೋಡಿ ಕೃಷ್ಣಮೂರ್ತಿ, ಸ್ಟೇಷನ್ಗೆ ಹೊಸ ಸಾಹೇಬರು ಬಂದಿದ್ದಾರೆ. ನಿಮ್ಮ ಅಪ್ಪನ ಸಾವಿನ ಬಗ್ಗೆ ಎರಡು ಪ್ರಶ್ನೆ ಕೇಳ್ತಾರೆ, ಅದು ಕರೆಕ್ಟಾಗಿ ಉತ್ತರ ಕೊಟ್ಬಿಡು, ಬೇರೆ ಇನ್ನೇನಿಲ್ಲ. ನಡೀವೋಣ ಸರ್. ನಮ್ಮ ಅಪ್ಪ ಸತ್ತು ಸುಮಾರು ವರ್ಷ ಆಯ್ತಲ್ಲ ಸರ್. ಹೌದು ಕೃಷ್ಣಮೂರ್ತಿ, ನಿಮ್ಮ ಅಪ್ಪ ಸತ್ತು ಸುಮಾರು ವರ್ಷ ಆಗಿದೆ, ಆದರೆ ನಿಮ್ಮ ಅಪ್ಪನ ಸಾವಿನ ಫೈಲು ಕ್ಲೋಸ್ ಆಗಿಲ್ಲ. ಆ ಫೈಲ್ ಕ್ಲೋಸ್ ಆಗಬೇಕಾದ್ರೆ ಸಾಹೇಬರು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು. ನಡೀವೋಣ ಸರ್. ಆದ್ರೂ ಏನಿಲ್ಲ, ನಡೆಯಪ್ಪ, ಏನು ಮಾಡಲ್ಲ, ನಡಿ, ನೀನೇನು ಮಾಡಲ್ಲ. ಸರ್, ಕೃಷ್ಣಮೂರ್ತಿ ಅಂತ ಸರ್, ತಿಪ್ಪೇಸ್ವಾಮಿ ಅವ್ರ ಮಗ. ನೀನೇನೆಯ ಕೃಷ್ಣಮೂರ್ತಿ? ಹೌದು ಸರ್. ಏನ್ ಸರ್ ನನ್ನ ಕರೆಸಿದ್ದು? ನಿಮ್ ತಂದೆ ಸಾವಿನ ಬಗ್ಗೆ ಕೇಳಬೇಕಾಗಿತ್ತು ಸರ್. ಅವ್ರು ಸತ್ತು ಸುಮಾರು ವರ್ಷ ಆಯ್ತಲ್ಲ ಸರ್, ಇವಾಗ ಏನ್ ಕೇಳಬೇಕು? ನಿಮ್ ತಂದೆ ಸಾವಿನ ಬಗ್ಗೆ ಸಂಶಯ ಇದೆ ಅಂತ ಸುಮಾರು ಮೂಗರ್ಜಿಗಳು ಬಂದಿದೆ, ಅದಕ್ಕೆ ವಿಚಾರಣೆ ನಡೆಸ್ತಾ ಇದ್ದೀವಿ. ನಿಮ್ ತಂದೆ ಹೇಗ್ ಸತ್ರು? ಅದು ಹಾರ್ಟ್ ಅಟ್ಯಾಕ್ನಿಂದ ಸರ್. ಏನು, ನಿಮ್ ತಂದೆಗೆ ಹಾರ್ಟ್ ಪ್ರಾಬ್ಲಮ್ ಇತ್ತ? ಬಿ ಪಿ ತುಂಬಾ ಇತ್ತು ಸರ್, ಅವಾಗವಾಗ ಹುಷಾರ್ ತಪ್ಪು ಬೀಳ್ತಿದ್ರು. ಒಂದಿನ ಇದ್ದಕ್ಕಿದ್ದಂಗೆ ರಾತ್ರಿ ಮಲಗಿದವರು ಬೆಳಿಗ್ಗೆ ಹೇಳಲೇ ಇಲ್ಲ ಸರ್. ಹಾಗಾದ್ರೆ ನಿಮ್ ತಂದೆದು ಸಹಜವಾದ ಸಾವು ಅಲ್ವಾ? ನಮ್ಮ ತಂದೆ ಸತ್ತ ದಿನ ಬೇರೆ ಆಫೀಸರ್ ಇದ್ರಲ್ಲ ಸರ್, ಅವರು ಬಂದಿದ್ರು ಸರ್. ಸರಿ ಆಯ್ತು, ನಿಮ್ಮಪ್ಪ ಸಹಜವಾಗಿ ಸತ್ತಿಲ್ಲ, ಯಾರೋ ಏನೋ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಇದಕ್ಕೆ ನೀನೇನು ಹೇಳ್ತೀಯ ಸರ್? ನಮ್ಮಪ್ಪನ ಯಾರೇನ್ ಮಾಡ್ತಾರೆ ಸರ್? ನಮ್ಮಪ್ಪನ ಕೊಲೆ ಮಾಡೋರು ಯಾರು ಇರಲಿಲ್ಲ, ನಮ್ಮಪ್ಪ ಸತ್ತಿದ್ದು ನಮ್ಮ ನೆಲೆನೆ, ಬೇರೆ ಯಾರು ಏನ್ ಮಾಡ್ತಾರೆ? ಬೇರೆ ಯಾರು ಏನು ಮಾಡಿಲ್ಲ, ನಿಮ್ಮನೆ ನೆಲೆ ನೀವೇ ಅವ್ರು ಏನೋ ಮಾಡಿದ್ದೀರಿ ಅಂತ ಹೇಳ್ತಿದ್ದಾರೆ. ನಾವಾ? ಏನ್ ಸರ್, ಕೇಸ್ನ ತಿರ್ಸ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ರಾ? ಹಾ, ನಾನು ನಮ್ಮಪ್ಪನ ಯಾಕೆ ಸಹಿಸ್ಲೆ? ನನಗೂ ನಮ್ಮಪ್ಪನಿಗೂ ಯಾವ ದ್ವೇಷನೂ ಇರಲಿಲ್ಲ, ಸುಮ್ಮನೆ ಇಲ್ದಾರನ್ನೆಲ್ಲ ಹೇಳ್ಬೇಡಿ ನೀವು. ನಿಜ ಅಕ್ಕೋ ಕೃಷ್ಣ, ನಿಮ್ಮಪ್ಪನ ನೀನೇ ಕೊಲೆ ಮಾಡಿರೋದು. ಸರ್, ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಬೇಡಿ ನೀವು. ನನಗೆ ನನ್ನ ತಂದೆ ಅಂದ್ರೆ ತುಂಬಾ ಇಷ್ಟ, ನಾನು ಅವ್ರನ್ನ ಕೊಲೆ ಮಾಡೋದಿರಲಿ ಅದ್ರ ಬಗ್ಗೆ ಯೋಚನೆ ಮಾಡೋಕೂ ಆಗೋದಿಲ್ಲ. ಮೊದಲೇ ನಮ್ಮ ತಂದೆ ಸತ್ತಿರೋ ದುಃಖದಲ್ಲಿದ್ದೀವಿ, ಸುಮ್ಮನೆ ನಮಗೆ ತೊಂದರೆ ಕೊಡಬೇಡಿ ಸರ್. ಏನೇ ದುಃಖದಲ್ಲಿರೋದು ನೀನು? ನೀನು ನೋಡಿದ್ರೆ ಸಂತೋಷವಾಗೇನೆ ಇದೆಯಾ? ಅಪ್ಪ ಸತ್ತು ಒಂದ್ ವರ್ಷಕ್ಕೆನೆ ಮದುವೆ ಮಾಡ್ಕೊಂಡಿದ್ಯಾ, ಅವ್ರ ಕೆಲಸ ಕೂಡ ನಿನಗೆ ಸಿಕ್ಕಿದೆ, ನೀನೇನ್ ದುಃಖದಲ್ಲಿರೋದು? ಇಲ್ಲ ಸರ್, ಸುಮ್ಮನೆ ನನ್ನ ಅನ್ಮಾನಿಸ್ಬೇಡಿ ಅಂತ ನೀರ್ ಕೆಲಸ ಮಾಡೋನಲ್ಲ ನಾನು. ನಮ್ಮ ತಂದೆ ಸಾವು ಮುಗ್ದೋದ ವಿಷಯ ಬಿಟ್ಬಿಡಿ. ವಿನಾ ಕಾರಣ ನನ್ನ ಮೇಲೆ ಆರೋಪ ಮಾಡಿದ್ರೆ ನಾನು ಕಮಿಷನರ್ ತನಕ ಹೋಗ್ಬೇಕಾಗುತ್ತೆ, ಎಚ್ಚರ ಇರಲಿ. ಅಂದ್ರೆ ನಿಮ್ಮಪ್ಪನ್ನ ನೀನ್ ಕೊಲೆ ಮಾಡಿಲ್ಲ? ಇಲ್ಲ ಸರ್, ಮಾಡಿಲ್ಲ. ಇವನನ್ನ ಒಳಗಡೆ ಕರ್ಕೊಂಡೋಗ್ರಿ. ಕಾವೇರಮ್ಮ ನೀವೇನಾ? ಹೌದು, ನಾನೇ. ಸಾಹೇಬರು ಕರೀತಿದ್ದಾರೆ, ಬನ್ನಿ. ನನ್ನನ? ಏನ್ ವಿಷಯ? ಸಾಹೇಬ್ರೇನೋ ಮಾತಾಡ್ಬೇಕಂತೆ, ಬನ್ನಿ. ಅಲ್ಲ, ಯಾಕೆ ಅಂತ ಹೇಳಿ? ಅದೆಲ್ಲ ನಮಗೆ ಗೊತ್ತಿಲ್ಲ, ಬನ್ನಿ. ಸರಿ ಸರಳ, ಕೃಷ್ಣ ಬಂದ್ರೆ ಸ್ಟೇಷನ್ ಹತ್ರ ಕಳಿಸು, ನಾನು ಹೋಗ್ಬಿಟ್ಟು ಬರ್ತೀನಿ. ಮನೆ ಕಡೆ ಜೋಪಾನ ಬನ್ನಿ. ಮುಚ್ಚೆ ಹೋಗಿದ್ದ ಒಂದು ಸಾವಿನ ಪ್ರಕರಣ ತನಿಖೆ ಮಾಡ್ತಾ ಹೋದ ಹಾಗೆ ವಿಚಿತ್ರವಾದ ತಿರುವನ್ನ ಪಡ್ಕೊಳ್ತಾ ಹೋಗುತ್ತೆ. ಪೊಲೀಸರು ಅನುಮಾನದ ಸುಳಿ ಕೊನೆಗೆ ಅವನ ಹೆಂಡತಿ ಹಾಗೂ ಮಗನ ತನಕನೂ ಹೋಗುತ್ತೆ. ಪೊಲೀಸ್ ಅಧಿಕಾರಿ ಶ್ರೀಧರ್ ಸಾಕಷ್ಟು ಬುದ್ಧಿವಂತಿಕೆಯಿಂದ ತನಿಖೆ ಮಾಡ್ತಾರೆ. ಹೆಂಡತಿ ಕಾವೇರಮ್ಮನ್ನು ಸ್ಟೇಷನ್ ಕರೆಸ್ತಾರೆ. ಆಕೆಗೆ ಇಷ್ಟು ವರ್ಷದ ನಂತರ ಗಂಡನ ಸಾವಿನ ತನಿಖೆಗಾಗಿ ಸ್ಟೇಷನ್ಗೆ ಕರ್ಕೊಂಡ್ಬಂದಾಗ ನಿಜಕ್ಕೂ ಗಾಬರಿಯಾಗಿತ್ತು.
ಏನೋ ಬರೋಕೆ ಹೇಳಿದ್ರಂತೆ. ಏನ್ ವಿಷಯ ಸರ್? ನಿಮ್ಮ ಯಜಮಾನರ ಸಾವಿನ ಬಗ್ಗೆ ವಿಚಾರಿಸ್ಬೇಕಾಗಿತ್ತು. ಪಾಪ ಅವರು ಇದ್ದಕ್ಕಿದ್ದ ಹಾಗೆ ತೀರ್ಕೊಂಡ್ಬಿಟ್ರಲ್ವಾ? ಹೌದು ಸರ್. ಏನ್ ಮಾಡೋದು, ಎಲ್ಲ ನನ್ನ ಹಣೆ ಬರ. ಆ ದೇವರು ಒಂದೇ ಸರಿ ಎಲ್ಲ ಅದೃಷ್ಟನೂ ನನ್ನಿಂದ ಕಿತ್ಕೊಂಡ್ಬಿಟ್ಟ. ಅಂದ್ರೆ ನಿಮ್ಮ ಗಂಡ ಕೊಲೆ ಆಗಿ ಸಾಯ್ಲಿಲ್ವಾ ಸರ್? ಏನ್ ಹೇಳ್ತಿದ್ದೀರಾ ಸರ್ ನೀವು? ಇರೋ ಸತ್ಯನಮ್ಮ, ನಿನ್ ಗಂಡ ಕೊಲೆ ಆಗ್ತಾನೆ ಸತ್ತಿರೋದು? ಅಯ್ಯಯ್ಯೋ ಇಲ್ಲ ಸರ್, ನನ್ನ ಗಂಡ ಹಾರ್ಟ್ ಅಟ್ಯಾಕ್ ಇಂದ ಸತ್ತಿದ್ದು. ಕೊಲೆ ಆಗಿ ಸತ್ತಿದ್ದಾರೆ ಅಂತ ನಿಮ್ಗೆ ಯಾರು ಸರ್ ಹೇಳಿದ್ದು? ನಿಮ್ಮ ಮಗ ತನ್ನ ತಂದೆನ ತಾನೇ ಕೊಲೆ ಮಾಡಿದ್ನಿ ಅಂತ ಒಪ್ಕೊಂಡಿದ್ದಾನೆ. ಇದಕ್ಕೇನ್ ಹೇಳ್ತೀರಾ? ನನ್ನ ಮಗ ಒಪ್ಕೊಂಡ? ಹೌದು, ನಿಮ್ಮ ಮಗ ನನ್ನ ಕಷ್ಟಿದ್ದಾನೆ. ನಾನೇ ನನ್ನ ಕೈಯಾರ ತಂದೆನ ಕೊಂದೆ ಅನ್ಬಿಟ್ಟು ಒಪ್ಕೊಂಡಿದ್ದಾನೆ. ಏನ್ ನಡೀತು ಅಂತ ನಿಜ ನಾ ಸಾರ್ ಹತ್ರ ಹೇಳ್ಬಿಡು ಸರ್. ಅದು ನೋಡಮ್ಮ, ಈಗ ಸತ್ಯ ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ. ನೀನು ನಿನ್ನ ಮಗ ಸೇರ್ಕೊಂಡು ನಿನ್ನ ಗಂಡನ್ನ ಕೊಲೆ ಮಾಡಿದ್ದೀರಾ, ಒಪ್ಕೊಂಬಿಡಿ ಸರ್. ಅದು ಏನ್ ನಡೀತು ಅಂತ ನಾನು ವಿವರವಾಗಿ ಹೇಳ್ಬಿಡ್ತೀನಿ. ಇದ್ರಲ್ಲಿ ನಂದೇನು ತಪ್ಪಿಲ್ಲ, ನನ್ನ ಬಿಟ್ಬಿಡಿ. ನಾನು ಪಾಪಿ ಸರ್, ನಾನು ಪಾಪಿ ಸರ್. ಕಾವೇರಿ, ಕಾವೇರಿ. ಏನು, ಯಾಕೆ ಹಾಕೋತಾ ಇದ್ದೀರಾ? ಏನಾಯ್ತು? ಏನು ಆಗಿಲ್ಲ, ಏನು ಆಗ್ಬಾರ್ದು ಅಂತಾನೆ ನಾನು ನಿನ್ನನ್ನು ಕರೆದಿದ್ದು. ಏನ್ ಹೇಳಿ? ನೋಡು, ನಿನ್ನಿಂದ ನನಗೊಂದು ದೊಡ್ಡ ಸಹಾಯ ಆಗ್ಬೇಕು. ನಾನು ಈ ಮೊದಲು ನಿನ್ಗೆ ಹೇಳಿದ್ದೀನಿ, ಆದ್ರೆ ನೀನು ಮನಸ್ಸು ಮಾಡ್ತಾ ಇಲ್ಲ. ನಿನ್ನ ಸಂಬಂಧಿಕರನ್ನೆಲ್ಲ ಕರೆಸಿ ನನ್ನ ಸುಮ್ಮನಾಗಿಸ್ಬಿಟ್ಟೆ. ನನಗೆ ಹಿಂಸೆ ಆಗ್ತಾ ಇದೆ, ನಾವಿಬ್ರು ಸುಖವಾಗಿರಕ್ಕಾಗಲ್ಲ. ಅಂದ್ರೆ ನನಗೆ ಡೈವರ್ಸ್ ಕೊಟ್ಬಿಡು, ನಿನಗೆ ಋಣಿಯಾಗಿರ್ತೀನಿ. ಏನು ಮತ್ತೆ ತಲೆಗಿಲೆ ಕೆಡ್ತಾ ಇದೆಯಾ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಪ್ರಾಣನೇ ಹೊಟ್ಟೋಯ್ತು ಅನ್ನೋ ತರ ನಾಟಕ ಮಾಡ್ತಾ ಇದ್ರಿ, ಈಗ ಎದ್ದು ಡೈವರ್ಸ್ ಕೇಳ್ತಾ ಇದ್ದೀರಾ? ಇದನ್ನೆಲ್ಲ ಕೇಳ್ತಾ ಇದ್ರೆ ನನಗೆ. ಇನ್ನೇನು, ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರಾ? ಈ ತರ ನೀವು ಮೇಲಿನ ಮೇಲೆ ಡೈವರ್ಸ್ ಕೇಳ್ತಾ ಇದ್ರೆ ಏನೋ ಪ್ಲಾನ್ ಮಾಡ್ತಿದ್ದೀರಾ ಅನ್ಸುತ್ತೆ. ಅದೆಲ್ಲ ನಿನ್ಗೆ ಯಾಕೆ, ಸುಮ್ಮನೆ ಪೇಪರ್ ಸೈನ್ ಹಾಕು ಅಷ್ಟೇ. ನೀವ್ ಹೇಳದೇ ಇದ್ರೆ ನನಗೆ ಗೊತ್ತಾಗತ್ತೆ ರೀ, ನಿಮ್ ಮುರಿ ಚಪ್ಪಲ. ಈ ವಯಸ್ಸಲ್ಲಿ ನನಗೆ ಡೈವರ್ಸ್ ಕೊಟ್ಟು ಯಾವೆಲ್ಲ ಕಟ್ಕೋಬೇಕು ಅಂತಿದ್ದೀರಾ? ಸುಮ್ಮನೆ ತಿನ್ನದ್ ಕಲ್ತ್ಕೋ, ಬಿಪಿ ಗಿಪಿ ಹೆಚ್ಚಾಗಿ ಸತ್ಕಿತೋದ್ಯ ಕೃಷ್ಣ. ನಿನಗೆ ಅಯ್ಯೋ ಪಾಪ ಅಂದ್ರೆ ನಮ್ಗೆ ತೊಂದ್ರೆ, ನಿಮ್ಮಿಬ್ಬರಿಂದ ನನಗ್ ತೊಂದ್ರೆ. ಕಾವೇರಿ, ಕಡೆ ಸಾರಿ ಹೇಳ್ತಾ ಇದ್ದೀನಿ, ಪೇಪರ್ ಅಲ್ಲಿ ಇಟ್ಟಿದ್ದೀನಿ, ಈ ರಾತ್ರಿ ಕಳೆದು ಬೆಳಗಾಗದ್ರೊಳಗಡೆ ನೀನ್ ಸೈನ್ ಮಾಡಿರ್ಬೇಕು ಅಷ್ಟೇ, ಇಲ್ಲಿ ನಾನು ಸುಮ್ಮನಿರಲ್ಲ. ಆಸ್ತಿ ಕೊಡದ್ರೆ ಸೈನ್ ಹಾಕ್ಬೇಡಮ್ಮ ನೀನು, ಪೂರ್ತಿ ಆಸ್ತಿ ನಿನ್ನ ಹೆಸರು ಬರ್ಕೋ, ಆಮೇಲೆ ಎಲ್ಲಾದ್ರೂ ಹಾಳಾಗೋಲಿ. ನಿಮ್ಮ ಹೆಸರಿಗೆ ಆಸ್ತಿ ಬರ್ಕೊಡಕ್ಕೆ ನನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಿಮ್ ಜೀವನ ನಡ್ಸಕ್ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ ಅಷ್ಟೇ. ಅದೆಲ್ಲ ನಂಗೆ ಗೊತ್ತಿಲ್ಲ, ಪೂರ್ತಿ ಆಸ್ತಿ ನಮ್ಗೆ ಬೇಕು ಅಷ್ಟೇ. ಕೊಡಲ್ಲ, ಕೊಟ್ಟಷ್ಟು ತಗೊಂಡು ಪೇಪರ್ ಮೇಲೆ ಸೈನ್ ಹಾಕಿದ್ರೆ ಸರಿ, ಇಲ್ಲ ಅಂದ್ರೆ. ಏನಮ್ಮ ಮಾಡೋದು, ಅಪ್ಪ ಹೀಗಂತಾನೆ, ಆಸ್ತಿ ಬರೆಯಲ್ಲ ಅಂತಾನೆ. ಅವ್ರು ನಮ್ಮಿಬ್ಬರಿಗೂ ಬುದ್ಧಿ ಕಲಿಸ್ಬೇಕು ಅಂತಾನೆ ಈ ಥರ ಪ್ಲಾನ್ ಹಾಕಿದ್ದಾರೆ ಕಣೋ. ಕೃಷ್ಣ, ಅವ್ರು ಬೇರೆ ಯಾವಳನ್ನೂ ನೋಡ್ಕೊಂಡ್ಬಿಟ್ಟಿದ್ದಾರೆ ಕಣೋ, ಅದಕ್ಕೆ ನನಗೆ ಡ್ರೈವರ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅದು ಸರಿ, ಏನು ಮಾಡೋದು, ಅವ್ರು ಹೇಗಾದರೂ ಹಾಳಾಗೋಗ್ಲಿ, ಆದರೆ ಆಸ್ತಿ ನಮ್ಮ ಹೆಸ್ರಿಗೆ ಬರೆದು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಆದರೂ ಬರೀತಾ ಇಲ್ವಲ್ಲ. ಬರೆಯಲ್ಲಮ್ಮ, ಅವನ ಬುದ್ಧಿ ಗೊತ್ತಿಲ್ವ ನಿನಗೆ, ಹಿಡ್ದಿದ್ದೆ ಆಟ ಅವನು, ನಮ್ಮಿಬ್ರಿಗೂ ಚಿಪ್ ಕೊಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟವನೆ. ಅಯ್ಯೋ ಕೃಷ್ಣ, ನಾವು ಬೀದಿಗೆ ಬಂದ್ಬಿಡ್ತೀವಿ ಕಣೋ, ಆಮೇಲೆ ಭಿಕ್ಷೆ ಎತ್ತಬೇಕಾಗುತ್ತೆ. ಅಮ್ಮ, ನಾವು ಅಪ್ಪನ ಬೇಕಾದ್ರೆ ಕಳ್ಕೋಬಹುದು, ಆದರೆ ಆಸ್ತಿನ ಮಾತ್ರ ಕಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಕೃಷ್ಣ, ಏನ್ ಹೇಳ್ತಿದ್ಯಾ ಕೃಷ್ಣ? ಅವರು ಬೇರೆ ಮದುವೆ ಆದ್ರೆ ತಾನೆ ತೊಂದ್ರೆ. ಅಂದ್ರೆ
ಅವರು ಬದುಕಿದ್ರೆ ತಾನೇ ಬೇರೆ ಮದುವೆ ಆಗೋದಕ್ಕೆ. ಕೃಷ್ಣ ಕಾಲದಿಂದ ಹಿಂಸೆ ಕೊಟ್ಟಿದ್ದಾನೆ, ಶಿಸ್ತು ಶಿಸ್ತು ಅಂತ ಕಾಟ ಕೊಟ್ಟಿದ್ದಾನೆ. ಅವನು ಬದುಕಿದ್ರೆ ನಮಗೆ ಸುಖ ಇಲ್ಲ, ಹೋದ್ರೆ ಹೋಗ್ತಾನೆ, ನಾವು ಸುಖವಾಗಿರ್ಬೋದು. ನಮಗೆ ಮೋಸ ಮಾಡೋದಕ್ಕೆ ಮನ್ಸು ಮಾಡಿದ್ದಾನೆ, ಇವನ್ನ ಬದುಕೋದಕ್ಕೆ ಬಿಡ್ಬೇಕಾ? ಆ ಇವನ್ ಬದುಕಿದ್ರೆ ನಮಗೆ ಸಾವು ಗ್ಯಾರಂಟಿ, ಅದಕ್ಕೆ ಇವತ್ತೇ ಅವನನ್ನ ಮುಗಿಸ್ಬಿಡೋಣ. ಏನಂತ್ಯ ಕೃಷ್ಣ? ಹೇಗಿದ್ರು ಇವತ್ತು ಹುಷಾರು ತಪ್ಪಿ ಕುಸ್ತಿಬಿಟ್ಟಿದ್ದಾನೆ, ಇದೇ ಸರಿಯಾದ ಸಮಯ. ಇದೇ ನೆಪದಲ್ಲಿ ಅವನ್ನ ಮುಗಿಸ್ಬಿಟ್ರೆ ಯಾರಿಗೂ ಅನುಮಾನ ಬರೋದಿಲ್ಲ. ನಡಿ ಹೋಗೋಣ. ಸರ್ ನಡೆದಿದ್ದು, ನನ್ನ ಗಂಡ ನನಗೆ ಡೈವರ್ಸ್ ಕೊಟ್ಟು ಬೇರೆಯವಳ ಮದುವೆ ಮಾಡಿಕೊಂಡ್ರೆ ಆಸ್ತಿ ಎಲ್ಲ ಅವಳ ಹೆಸರಿಗೆ ಹೋಗ್ಬಿಟ್ಟು ನಾನು ನನ್ನ ಮಗ ಬೀದಿಗೆ ಬಂದ್ಬಿಡ್ತೀವಿ, ಆಮೇಲೆ ಭಿಕ್ಷೆ ಬೇಡಬೇಕಾಗತ್ತೆ ಅಂತ ಹೆದರ್ಕೊಂಡು ಇಂಥ ಕೆಲಸ ಆಗೋಯ್ತು ಸರ್. ನನ್ನ ಪಾಪಿ ಸರ್, ನನ್ನ ಪಾಪಿ, ನಾವು ತಪ್ಪು ಮಾಡಿಬಿಟ್ವಿ ಸರ್. ನನ್ನ ಗಂಡ ಕೂಡ ಪರಿಹಾರದಲ್ಲಿ ಹೇಗ್ ಜೀವನ ಮಾಡೋದು ಅಂತ ಹೆದರ್ಕೊಂಡು ತಪ್ಪು ನಿರ್ಧಾರ ತಗೊಂಡು ಇಂಥ ಕೆಲಸ ಮಾಡ್ಬಿಟ್ವಿ ಸರ್. ಇಂಥ ಕೆಲಸ ಮಾಡ್ಬಿಟ್ಟು ಸರ್ ಅಂತ ಕೆಲಸ ಮಾಡ್ಬಿಟ್ರೆ ದುಡ್ಡಿನ ದುರಾಸೆ ಸ್ವಾರ್ಥ ಮನುಷ್ಯನಿಂದ ಎಂತೆಂಥ ಕೆಲಸ ಮಾಡಿಸುತ್ತೆ ನೋಡಿ. ಅಪ್ಪನ ಆಸ್ತಿಗಾಗಿ, ಅಪ್ಪನ ಹಣಕ್ಕಾಗಿ ಸ್ವಂತ ಮಗನೇ ಅಪ್ಪನ ಕೊಲ್ಲೋ ತೀರ್ಮಾನಕ್ಕೆ ಬರ್ತಾನೆ. ಗಂಡನ್ನ ಸಾಯಿಸೋದಕ್ಕೆ ಹೆಂಡತಿನೇ ಸಪೋರ್ಟ್ ಮಾಡ್ತಾಳೆ ಅನ್ನೋದು ಮತ್ತೊಂದು ದುರಂತ. ಮನುಷ್ಯ ಸಂಬಂಧಗಳು ಎಷ್ಟು ಗಟ್ಟಿಯಾಗಿವೆ, ಎಷ್ಟು ಬೆಲೆ ಉಳಿಸ್ಕೊಂಡಿವೆ ಅನ್ನೋದಕ್ಕೆ ತಿಪ್ಪೇಸ್ವಾಮಿಯ ಸಾವು ಒಂದು ಉದಾಹರಣೆ ಅಷ್ಟೇ. ಎಲ್ಲದಕ್ಕಿಂತ ಮುಖ್ಯವಾದ ವಿಚಾರ ಅಂದರೆ ಮುಚ್ಚೆ ಹೋಗಿದ್ದ ಒಂದು ಕೊಲೆ ಪ್ರಕರಣ ವರ್ಷಗಳ ನಂತರ ಬಯಲಾದದ್ದು. ಮಗ ಕೃಷ್ಣ ಅನುಕಂಪದ ಆಧಾರದ ಮೇಲೆ ಅಪ್ಪನ ಕೆಲಸ ಪಡ್ಕೊಂಡು ಮದುವೆಯಾಗಿ ಸೆಟ್ಲ್ ಆಗಿದ್ದ. ಇನ್ನು ಯಾವತ್ತೂ ಯಾವುದೇ ಕಾರಣಕ್ಕೂ ತಿಪ್ಪೇಸ್ವಾಮಿ ಕೊಲೆ ಆಗಿದ್ದಾನೆ ಅನ್ನೋ ವಿಚಾರ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ತಾಯಿ ಮಗ ಇಬ್ಬರು ಅಂದ್ಕೊಂಡಿರ್ತಾರೆ. ಆದರೆ ನಾವು ಅಂದ್ಕೊಂಡ ಹಾಗೆ ಎಲ್ಲ ಆಗೋದಿಲ್ಲ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ. ಒಬ್ಬ ದಕ್ಷ ಅಧಿಕಾರಿ ಆ ಜಾಗಕ್ಕೆ ಬಂದಿದ್ದು ಮುಚ್ಚೆ ಹೋಗ್ಬೋದಾಗಿದ್ದ ಒಂದು ಪ್ರಕರಣಕ್ಕೆ ನ್ಯಾಯ ಸಿಕ್ಕಾಗಾಯ್ತು. ಅಂತೂ ಅಪರಾಧ ಮಾಡಿ ತಪ್ಪಿಸ್ಕೊಳ್ಳೋದು ಸಾಧ್ಯ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಯಿತು. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ನಿಮ್ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ನಿಮಗೆ ತಿಳಿದ ಅಪರಾಧಿ ಸಂಬಂಧಿ ಘಟನೆಗಳನ್ನು ನಮಗೆ ತಿಳಿಸಿ. ನಮ್ಮ ವಿಳಾಸ ಕ್ರೈಮ್ ಫೈಲ್ ವಿಭಾಗ, ಜೀ ಕನ್ನಡ, ನಂಬರ್ 39, ಯುನೈಟೆಡ್ ಮ್ಯಾನ್ಷನ್ಸ್, 3ನೇ ಮಹಡಿ, MG ರೋಡ್, Bengaluru 1. ಇಮೇಲ್ crimefile@znetwork.com.